ಸರ್ ಈ ದೇವಸ್ಥಾನ ಕಟ್ಟಿಸಿದ್ದು 1538 ನಲ್ಲಿ. ಯಾಕೆ ಇಲ್ಲಿ ದೇವಸ್ಥಾನ ಕಟ್ಟಿದ್ದಂದ್ರೆ ಅವಾಗ 1538 ಬಿಫೋರ್ ಈ ಜಾಗ ಎಲ್ಲ ಒಂದು ದೊಡ್ಡ ಬಂಡೆ, ಇದ್ರ ಕೆಳಗಡೆ ಒಂದೇ ಬಂಡೆ 5 ಎಕರೆ ಇರೋದು, ಅದು ಆಮೇಶಪಲ್ಲಿ ಇರುತ್ತೆ. ಅದ್ರ ಮೇಲೆ ದೇವಸ್ಥಾನ ಕಟ್ಟಿದ ಮೊದಲಿಗೆ ಈ ಲಿಂಗ ಇದೆ, ಇದು ಪಾಪನಾಶೇಶ್ವರ ಲಿಂಗ. ಇದನ್ನ ಅಗಸ್ತ್ಯ ಮಹಾಮುನಿ ಎಂಬ ಋಷಿಗಳು ಈ ಬೆಟ್ಟದ ಮೇಲೆ ತಪಸ್ಸು ಮಾಡಿದ್ದಾರೆ. 5000 ವರ್ಷ ಕೆಳಗಡೆ ಇಲ್ಲಿ ತಪಸ್ಸು ಮಾಡಿ ಈ ಲಿಂಗ ಸ್ಥಾಪನೆ ಮಾಡಿದ್ರು. ಇದಕ್ಕೆ ಎದುರುಗಡೆ ವಿಷ್ಣುವನ್ನ ಅವರೇ ಸ್ಥಾಪನೆ ಮಾಡಿದ್ರು. ಅವಾಗ ಜಗಳಾಡ್ತಾ ಇದ್ರಂತಲ್ಲ, ಶೈವರು ವೈಷ್ಣವರು ನಮ್ಮ ದೇವರು ಹೆಚ್ಚು ನಮ್ಮ ದೇವರು ಹೆಚ್ಚು ಅಂತ ನೀವ್ಯಾಕೆ ಜಗಳಾಡ್ತೀರಿ, ಇಬ್ಬರು ಒಂದೇ ಹರಿಹರ ಭೇದವಿಲ್ಲ ಅಂತ ಇಲ್ಲಿ ಈಶ್ವರ ಅಲ್ಲ ವಿಷ್ಣು ಎರಡನ್ನು ಅಗಸ್ತ್ಯ ಮಹಾಮುನಿ ಸ್ಥಾಪನೆ ಮಾಡ್ತಾರೆ. ಅದೇ ತರ ತ್ರೇತಾಯುಗದಲ್ಲಿ ರಾಮ ಬಂದು ಒಂದು ಲಿಂಗ ಸ್ಥಾಪನೆ ಮಾಡಿದ್ದಾನೆ. ಇಲ್ಲಿ ತೋರಿಸ್ತೀನಿ, ರಾಮಲಿಂಗ ಈ ಬೆಟ್ಟದ ಮೇಲೆ ಇದೆ, ಹನುಮಲಿಂಗ ಇದೆ, ಸೀತಾದೇವಿ ಪಾದ ಇದೆ, ಚೋಳರಾಜ ಪ್ರತಿಷ್ಠೆ ಮಾಡಿಸಿರೋ ಲಿಂಗನೂ ಇದೆ. ಓಪನ್ ಪ್ಲೇಸ್ ಅಲ್ಲಿ ಬೆಟ್ಟದ ಮೇಲೆ ಇದ್ರೆ ಇವೆಲ್ಲ ನೋಡ್ತಾನೆ ಒಂದು ವಿರೂಪಣ್ಣ ನೋಡಿ, ಇದಿದವಲ್ಲ ಇಲ್ಲೊಂದು ದೇವಸ್ಥಾನ ಕಟ್ಟಾಣ ಅಂತ ಡಿಸೈಡ್ ಆಗಿ ಆ ಸಿದ್ದರಾಯ ರಾಜ ಹತ್ರ ಹೋಗಿ ಪರ್ಮಿಷನ್ ಕೇಳ್ತಾನೆ. ಬೆಂಗೊಂಡೆನಲ್ಲಿ ರಾಜ ಹಣ ಕೊಡ್ತಾ ಅವನೆ, ಆ ಹಣ ತಗೊಂಡು ಅವ್ರ ಪರ್ಮಿಷನ್ ಇಂದ ವಿರೂಪಣ್ಣ ಈ ಟೆಂಪಲ್ ಕಟ್ಟಿಸ. 3 ರೌಂಡ್ಸ್ ಇದು, ಫಸ್ಟ್ ಮೇನ್ ಟೆಂಪಲ್ ಇದು, ಸೆಕೆಂಡ್ ರೌಂಡ್ ಥರ್ಡ್ ರೌಂಡ್ ಹಾಕೊಂಡು ನಾನು ತೋರಿಸ್ತೀನಿ. ಹಿಂಗ ಹೇಗೆ ನಡೆದಿದೆ ಕೈಲಾಸದಲ್ಲಿ ನಡೆದ ಮದುವೆ ತೋರಿಸಿದ್ದಾರೆ. ಬ್ಯಾಕ್ ಸೈಡ್ ಮ್ಯಾರೇಜ್ ಹಾಲ್ ನಾನು ಹೇಳ್ತೀನಿ ಸ್ಟೋರಿ. ಆಮೇಲೆ ಇಲ್ಲೊಂದು ದರ್ಶನ ಅಮ್ಮನವರು ಪಾರ್ವತಿ ದೇವಿ. ಪ್ರೇತ ಆಗಿದ್ರೆ ರಾಮ ಇಲ್ಲಿಗೆ ಬಂದು ಈ ಲಿಂಗ ಸ್ಥಾಪನೆ ಮಾಡಿದ್ರು. ಯಾಕೆ ಬಂದ ರಾಮ ಅಂದ್ರೆ ನಿಮ್ಗೆ ರಾಮಾಯಣ ಸ್ಟೋರಿ ಗೊತ್ತಿರುತ್ತಲ್ಲ ಸರ್. ರಾವಣಾಸುರ ಸೀತಾದೇವನ ತಗೊಂಡು ಹೋಗ್ತಾ ಇರ್ತಾನೆ. ಅವಾಗ ಈ ಬೆಟ್ಟದ ಮೇಲೆ ಒಂದು ಜಟಾಯು ಪಕ್ಷಿ ನೋಡಿ ಅವನ ಹತ್ರ ಯುದ್ಧ ಮಾಡುತ್ತೆ. ಅವನಾದ್ರೆ ಎರಡು ರೆಕ್ಕನ ಕಡ್ದು ಬಿಟ್ರೆ ಈ ಬೆಟ್ಟದ ಮೇಲೆ ಬಿದ್ದೋಗ್ಬಿಟ್ಟಿದೆ. ಬಿದ್ದೋಗ್ಬಿಟ್ಟು ಅದು ಜಪ ಮಾಡ್ತಾ ಇರುತ್ತೆ ರಾಮ ರಾಮ ಅಂತ. ಅವಾಗ ರಾಮ ಬಂದು ಇಲ್ಲಿ ಬಿದ್ದಿರೋ ಪಕ್ಷಿನ ನೋಡಿ ಲಯ ಪಕ್ಷಿ ಅಂತ ಅದಂದಿರೋ, ಆ ಲಯ ಪಕ್ಷಿ ಎಂಬ ವರ್ಡೇ ಈ ಊರಿಗೆ ಲಯಪಕ್ಷಿ ಅಂತ ಹೆಸರು ಬಂತು ದೊಡ್ಡರು ಹೇಳೋದು. ಅದು ನಮ್ಗೆ ಫಿಲಮ್ ನಲ್ಲಿ ಆಕಾಶದಲ್ಲಿ ಫೈಟಿಂಗ್ ಮಾಡಿದ್ರೆ ತೋರಿಸ್ತಾರೆ ಹೆಂಗಲ್ಲ. ಈ ಬೆಟ್ಟದ ಮೇಲೆ ಕೆಲವು ದಿನ ಯುದ್ಧ ಮಾಡಿದಿರ ಬರಡಿ ಒಂದು ರಾವಣ ಬರಡಿಲಿ ಬಿದ್ದಾವಾಗ ಬರಡಿಗೆ ಬ್ಲೆಸ್ಸಿಂಗ್ ಕೊಡ್ತಾರೆ, ಸೀತಾದೇವ ಆಶೀರ್ವಾದ ಮಾಡ್ತಾರೆ. ಆಗ ಅವ್ರ ಪಾದ ಬಂಡೆ ಮೇಲೆ ಇಟ್ಟಿರ್ತಾರೆ, ಆ ಪಾದ ನಾನು ತೋರಿಸ್ತೀನಿ, ಗೋಡೆ ಆಚೆ ಇದೆ ಪಾದ, ಅದ್ರ ನೀರು ಬರ್ತಾ ಇದ್ದಾವೆ. ಯಾಕೆ ಬರೋದು ನೀರು ಅಂದ್ರೆ ಆ ಬರಡ ನೀರು ಕುಡಿತಾ ಇರ್ತಿದ್ರೆ ರಾಮ ಯಾವಾಗಲೂ ಬರೋದು, ಅಷ್ಟವರೆಗೂ ಆ ನೀರು ಕುಡಿದು ಜೀವ ಇಟ್ಕೊಂಡಿರುತ್ತೆ. ರಾಮನಿಗೆಲ್ಲ ವಿಷಯ ಹೇಳಿ ಸತ್ವ ಬಿಡುತ್ತೆ. ಈಗ ರಾವಣ ಸೀತಾದೇವ್ ತಗೊಂಡೋಗಿದ್ದಾನೆ ಅಂತ ಹೇಳಿ ಸತ್ವ ಬಿಟ್ಮೇಲೆ ರಾಮ ಅದನ್ನ ದಹನ ಮಾಡ್ತಾನೆ. ದಹನ ಮಾಡಿದ ಮೇಲೆ ಈ ಲಿಂಗ ಸ್ಥಾಪನೆ ಮಾಡ್ತಾನೆ, ರಾಮಲಿಂಗ ದಹನ ಆಗಿರೋ ಜಾಗದಲ್ಲಿ ಲಿಂಗ ಸ್ಥಾಪನೆ ಮಾಡ್ತಾನೆ. ಇದು ಎಷ್ಟು ಆಗಿದೆಯೋ ನಮ್ಗೆ ಗೊತ್ತಿಲ್ಲ. ಪ್ರೇತಾಯುಗದಲ್ಲಿ ರಾಮ ಬಂದು ಇದು ಸ್ಥಾಪನೆ ಮಾಡಲಿಲ್ಲ, ಎಲ್ಲಕ್ಕಿಂತ ಓಲ್ಡ್ ಪುರಾತನವಾದ ಇದು ಅಮ್ಮನವ್ರ ಪಾರ್ವತಿ. ಇದು ಹಿಂದ್ಗಡೆ ಇವಾಗ ಪಾರ್ವತಿ ದೇವ್ ನೋಡಿದ್ವಿ, ಇಲ್ಲಿ ವೀರಭದ್ರ ಸ್ವಾಮಿ ಹೆಂಡತಿ ಭದ್ರಕಾಳಿ. ಗೊತ್ತಾಗುತ್ತೆ ನಿಮ್ಗೆ ಈ ತರ ಚಿಕ್ಕ ಚಿಕ್ಕ ಟೆಂಪಲ್ಸ್ ಎಲ್ಲ ಬೆಟ್ಟದ ಮೇಲೆ ಮೊದಲಿಗೆ ಇದ್ವು ಓಪನ್ ಪ್ಲೇಸ್ ಅಲ್ಲಿ. ಇವೆಲ್ಲ ನೋಡಿ ಅಲ್ವಾ ವಿರೂಪಣ್ಣ ಈ ಟೆಂಪಲ್ ಕಟ್ಟೋದು 1538 ನಲ್ಲಿ. ಇವೆಲ್ಲ 1538 ಬಿಫೋರ್ ಈ ಜಾಗದಲ್ಲಿ ಇದ್ವು. ಪರ್ಫೆಕ್ಟ್ ಮ್ಯಾನ್ ಅಂದ್ರೆ ಹಿಂಗಿರ್ಬೇಕಂತೆ, ಐಡಿಯಲ್ ಮ್ಯಾನ್. ಯಾವ ಪುರುಷ? ವಾಸ್ತು ಪುರುಷ ಅಂತೀವಿ. ಸೊಂಟ ಬಂದು ಸಿಂಹ ಕಡಿ, ಸಿಂಹಕ್ಕೆ ಆತರ ಇರುತ್ತೆ ಆತರ ಸೊಂಟ ಇರ್ಬೇಕು ಗಂಡಸಿಗೆ ವಿ ಶೇಪ್. ಹಣೆ ಬಂದು ಅಗಲ ಇರ್ಬೇಕು, ಎಷ್ಟಾಗಲ್ಲ ಹಣೆ ಅಂದ್ರೆ ಎಷ್ಟಾಗಲ್ಲ ಮೂಗಿರ್ಬೇಕು ಅಷ್ಟೇ ಅಲ್ಲ ತುಟಿ ಇರ್ಬೇಕು, ಎದೆ ವಿಶಾಲಾಗಿ ಇರ್ಬೇಕಾಗಲ್ಲ ಬ್ರಾಡ್ ಚೆಸ್ಟ್. ಕೈ ಉದ್ದ ಇರ್ಬೇಕು, ಅಜಾವನ ಬಾಹು ಮಣ್ಕಲ ಟಚ್ ಆಗ್ಬೇಕು ಅಷ್ಟು. ಪಾದ ನೆಲ ಕಿಕ್ಕಿದಾವಾಗ ಪೂರ್ತಿ ಪಾದ ಫ್ಲಾಟ್ ಆಗಿರುತ್ತೆ. ಈ ತರ ಲಕ್ಷ್ಮಿ ಇರೋರಿಗೆ ವಾಸ್ತು ಪುರುಷ ಅಂತಾರೆ, ಅದೃಷ್ಟವಂತ ಅಂತಾರೆ. ಬಾಯ್ ಮೇಲ್ ಇವರು, ಫಿಮೇಲ್ ಇದ್ರಲ್ಲೇ ಇದೆ ಆ ಕಡೆ ಬನ್ನಿ ತೋರಿಸ್ತೀನಿ. ಚಿತ್ತಾಣಿ ನಮ್ಗೆ ಇಲ್ಲೊಂದು ತೋರಿಸಿದ್ದಾರೆ, ಪದ್ಮಿನಿ ಅಂದ್ರೆ ಇರ್ಬೇಕು. ಸೊಂಟ ಬಂದು ಸಣ್ಣಗ ಜಿಂಕೆಗಿದ್ದಂಗೆ ಸಣ್ಣ ಸೊಂಟ, ಹಣೆ ಬಂದು ಅಗಲ ಇರ್ಬೇಕು, ಎಷ್ಟಾಗಲ ಹಣೆ ಇದ್ರೆ ಎಷ್ಟಾಗಲ ಮೂಗ ಅಷ್ಟೇ ಆಗಲ ತುಟಿ ಇರ್ಬೇಕು. ಮೂಗ ಸಣ್ಣ ಇತ್ತು ಉದ್ದ ಇರ್ಬೇಕು, ಮುಖ ಎಲ್ಲ ಕೋಲ್ ಮುಖ ಲಾಂಗ್ ಫೇಸ್. ತಲೆ ಮ್ಯಾಗಿಂದ ಗಡ್ಡದವರಿಗೆ ಎಷ್ಟು ಉದ್ದ ಇದ್ರೆ ಅಷ್ಟೇ ಉದ್ದ, ಗಡ್ಡದಿಂದ ಸ್ತನ ಮಧ್ಯದಿಂದ ಬಕ್ಕಳ ಈ ಪಲ್ಲೆ ಅಂತ ಇರ್ತದೆ. ಕೈಗಳು ಸಣ್ಣ ಇದ್ದು ಬೆಳ್ಳುಳ್ಳುದ್ದ ಇರ್ಬೇಕು, ಪಾದ ಸ್ವಲ್ಪ ಬೆಂಡಾದಂಗೆ ಆಫ್ ರೌಂಡ್ ಇರ್ಬೇಕು ಅರ್ಧಚಂದ್ರಾಕಾರ. ಈ ಬೆಳ್ಳುಳ್ಳಲ್ಲಿ ಹೆಬ್ಬೆಟ್ ಪಕ್ಕಿದ ಎರಡನೇ ಬೆಲ್ಲ ಇದೆಲ್ಲ, ಇದು ಎಲ್ಲಕ್ಕಿಂತ ಸ್ವಲ್ಪ ಉದ್ದ ಇರ್ಬೇಕು. ಈ ತರ ಇರೋರಿಗೆ ಪದ್ಮಿನಿ ಅಂತಾರೆ. ಒಂದೇ ಒಂದು ನಮ್ಗೆ ಈ ಟೆಂಪಲ್ ಅಲ್ಲಿ ತೋರಿಸಿದ್ದಾರೆ ಮತ್ತೆ ಆ ಕಡೆ ಕರೆಕ್ಟ್ ಅವರು ಪದ್ಮಿನಿ ಅಂದ್ರೆ ಹಂಗಿರ್ಬೇಕು. ಇದು ಡ್ಯಾನ್ಸಿಂಗ್ ಹಾಲ್, ಇದು ಮ್ಯಾರೇಜ್ ಹಾಲ್ ಬಂದು ಬ್ಯಾಕ್ ಸೈಡ್ ಬರುತ್ತೆ. ಈ ಡ್ಯಾನ್ಸಿಂಗ್ ಹಾಲ್ ಮೇಲೆ ನೋಡಿ ನಿಮ್ಗೆ ಫ್ಲವರ್ ತರ ಕಾಣಿಸುತ್ತೆ. ಶತಪತ್ರ ಕಮಲ 100 ದಳಗಳ ಪುಷ್ಪ, 12 ಬಂಡೆ, 1 ರೌಂಡಲ್ 4, 2 ರೌಂಡಲ್ 4, 1 ರೌಂಡಲ್ 4, ಹಿಂಗೆ 12 ಪೀಸಸ್. ಅದು ಫ್ಲವರ್ ಬರೋ ಚೆಕ್ ಮಾಡಿದ್ರೆ 100 ದಳ. ಈ ಹಾಲ್ ಅಲ್ಲಿ ನೋಡಿದ್ರೆ ಈ ಕಂಬದ ಮೇಲೆ ಅಪ್ಸರ ರಂಬೆ ಡ್ಯಾನ್ಸ್ ಮಾಡಕ್ಕೆ ಬಂದ. ರಂಬೆ ಡ್ಯಾನ್ಸ್ ಮಾಡ್ತಾ ಇದ್ರೆ ದತ್ತಾತ್ರೇಯ ಬಂದ್ಬಿಟ್ಟು ತಾಳ ಹಾಕ್ತಿದ್ದಾನೆ. ಈಶ್ವರ ಪಾರ್ವತಿ ದೇವಿ ಇವರಿಬ್ಬರು ನಾಟ್ಯ ನೋಡ್ಬೇಕಂತ ಬಂದಿದ್ದಾರೆ. ಸೂರ್ಯ ಮೇಳ ಬಾರಿಸ್ತಾ ಅವರು, ತುಂಬುರ ವೀಣಾವಾದ್ಯ, ತ್ರಿಟೇಶ್ವರ ಡೋಲು, ನಂದೀಶ್ವರ ಮೃದಂಗ, ಪಂಚಮುಖ ಬ್ರಹ್ಮ ಮೃದಂಗ ಬಾರಿಸಿದ್ದಾರೆ. ಅಲ್ಲಿ ನಟರಾಜ, ನಟರಾಜ್ ಇದು ಮೂನ್, ಮೂನ್ ಅಂದ್ರೆ ಚಂದ್ರ, ಚಂದ್ರ ಸನಾತನ ಮಹರ್ಷಿ ಋಷಿ. ನಾನು ಹೇಳಿದಾರೆ ಎಲ್ಲರೂ ಆ ರಂಬೆ ಡ್ಯಾನ್ಸ್ ಮಾಡುವಾಗ ಎಲ್ಲರೂ ಮ್ಯೂಸಿಕ್ ಬಾರಿಸಿದ್ರು, ಈ ತರ ನಡೀತಿದ್ವು ಲೋಕದಲ್ಲಿ. ನಮ್ಗಿಂತ ತೋರಿಸಿದ್ರಷ್ಟೇ
ರಿಯಲ್ ರಂಬೆಯಲ್ಲಿ ಬಂದಿಲ್ಲ. ಓಕೆ. ಆಮೇಲೆ ರಂಬೆಗೆ ಡ್ಯಾನ್ಸ್ ಕಲ್ತ್ಕೊಟ್ರು ಮಾಸ್ಟರ್ ಒಬ್ರು ಬಂದಾರೆ. ನೀವು ನೋಡ್ಬೇಕು. ನೀವು ನೀವು ಹೆಸರು ಕೇಳಿರ್ತೀರಿ ಸರ್, ರಂಬೆ ಊರ್ವಶಿ ಮೇನಕೆ ತಿಲೋತ್ತಮ. ಹೌದು. ನಾಲ್ಕು ಜನ ಅಪ್ಸರಸಗಳಿಗೆ ಇವರೇ ಡ್ಯಾನ್ಸ್ ಟೀಚರ್. ಇವರ ಹೆಸರು ಬೃಂಗೀಶ್ವರ್. ಈ ಬೃಂಗೀಶ್ವರ್ಗೆ ಇರೋದು 3 legs, 3 kaal. ಯಾಕಂದ್ರೆ ಅವ್ರು 24 ಗಂಟೆ ಅವ್ರಿಗೆ ಡ್ಯಾನ್ಸ್ ಕಲ್ತ್ಕೊಡ್ಬೇಕು. ಡ್ಯಾನ್ಸ್ ಮಾಡಿ ಮಾಡಿ ಸುಸ್ತಾಗಿದ್ರೆ ಒಂದ್ ಕಾಲ ಎಷ್ಟ ಆಗಬಹುದು, ಎರಡು ಕಾಲ ಡ್ಯಾನ್ಸ್ ಮಾಡೋದು. ಅದರಿಂದ ಈಶ್ವರಾಗಿ ಒಳ್ಳೆ ಕಷ್ಟ. ಇವ್ರು ಹೆಂಗ್ ಹೇಳಿದ್ರೆ ಎದುರುಗಡೆ ರಂಬೆ ಅದೇ ತರ ಡ್ಯಾನ್ಸ್ ಮಾಡುತ್ತೆ. ಒಕ್ಕೆ ತೊಡೆ ಮೇಲೆ ಇಟ್ಕೊಂಡಿದಾನ ರಂಬೆನೂ ಅಷ್ಟೇ, ಅಲ್ಲಿ ಇನ್ನೊಂದ್ಕೆ ಮೇಲೆ ಎತ್ತಿದಾನ, ಸೇಮ್ ರಂಬೆ ಅಷ್ಟೇ. ಕೊರಿಯೋಗ್ರಾಫರ್ ಇವರು ಸೈಡ್ ಎತ್ಕೊಂಡು ಇವ್ರು ಅವ್ರಿಗೆ ಡೈರೆಕ್ಷನ್ ಕೊಡ್ತಾರೆ. ಅದಕ್ಕೆ ಇವ್ರು ನೋಡ್ಕೊಂಡು ಅವ್ರು ಅದೇ ತರ ಮಾಡ್ತಿರ್ತಾರೆ. ಈಗ ಇದು ನೋಡ್ಬೇಕು, ಇದು ಈಶ್ವರ ಭಿಕ್ಷಾಟನ ಮೂರ್ತಿ ಕಥೆ. ಈಶ್ವರ ಅಂದ್ರೆ ಹೇಗಿರ್ತಾರೆ ನೋಡಿ, ನಿಜ ರೂಪದಲ್ಲಿ ಪ್ರತ್ಯಕ್ಷವಾದ್ರೆ ಈಶ್ವರ ಇದೆ. ಹೌದು. ತಲೆ ಮೇಲೆ ಗಂಗಾದೇವಿ, ಹೌದು, ಮೂರ್ನಾಲ್ಕು ಕಣ್ಣು ಇದೆ, ಕಪಾಲ. ಕಪಾಲ ಅಂದ್ರೆ ಭಿಕ್ಷಾಪಾತ್ರೆ ಕೈನಲ್ಲಿ ಇಟ್ಕೊಂಡವ್ರೆ. ಹೌದು. ಈ ಕೈನಲ್ಲಿ ತ್ರಿಶೂಲ ಇಟ್ಕೊಂಡು, ತ್ರಿಶೂಲ ನೋಡಿ, ಒಂದು ಕೊನೆ ಇಲ್ಲಿದೆ ತ್ರಿಶೂಲ, ಇನ್ನೊಂದು ಕೊನೆ ಹೀಗೆ ಬೆನ್ನ ಮೇಲೆ ಹಿಂದ್ಗಡೆಯಿಂದ ಈ ಕಡೆ ಬಂದಿದೆ. ಓ ಸೂಪರ್. ಮೂರ್ನ ಕೈಯಲ್ಲಿ ಡಮರು, ನಾಲ್ಕನ ಕೈಯಲ್ಲಿ ಜಿಂಕೆಗೆ ಮೇವು ತಿನ್ನಿಸ್ತಾ ಇದೆ. ಅಂದ್ರೆ ಈಶ್ವರ ಹೀಗಿರ್ತಾನೆ ಪ್ರತ್ಯಕ್ಷವಾದ್ರೆ ಅಂತ ತೋರಿಸಿರೋದು. ಒಂದೇ ಈಶ್ವರ ಪಾರ್ವತಿ ದೇವನ ಪರೀಕ್ಷೆ ಮಾಡೋದಕ್ಕೆ ಕೈಲಾಸದಿಂದ ಬೋಲು ಹೆಕ್ಕಿ ತರ ಭಿಕ್ಷಗಾನ ವೇಷದಲ್ಲಿ ಬೋಲು ಹೆಕ್ಕಿ ಬಂದ. ಪಾರ್ವತಿ ಮನೆ ಮುಂದ್ಗಡೆ ನಿಂತ್ಕೊಂಡು ಭಗವತಿ ಭಿಕ್ಷಾ ಅಂದೇಕಿ ಅಂತಾನೆ. ಪಾರ್ವತಿ ದೇವ ಅನ್ನ ತಗೊಂಡು ಪಾತ್ರನ ಸ್ವಲ್ಪ ಅನ್ನ ಹಾಕಿ ಹಾಲು ತುಪ್ಪ ತಗೊಂಡು ಸೌಟ್ನಲ್ಲಿ ಸ್ವಲ್ಪ ಸ್ವಲ್ಪ ನಿಧಾನವಾಗಿ ಬಡಿಸ್ತಾ ಇದ್ರೆ ಈಶ್ವರ ಪಾರ್ವತಿ ದೇವರ ಪರೀಕ್ಷೆ ಮಾಡ್ಬೇಕಂತ ಅವ್ರು ಉಟ್ಟಿರೋ ಸೀರೆ ಕಳಕ್ ಜಾರಬಂದ ಮಾಡ. ಸೀರೆ ಕಳಕ್ ಜಾರೋದ್ರೆ ಅವ್ರಿಗೆ ಸೀರೆ ಮೇಲೆ ಜಾಸ್ತಿ ಎಲ್ಲ ಭಕ್ತಿಯಿಂದ ಏಕಾಗ್ರತೆಯಿಂದ ಬಡಿಸ್ತಾ ಇರ್ತಾರೆ. ಅವಾಗ ಈಶ್ವರ ಅವ್ರ ಭಕ್ತಿಗೆ ಮೆಚ್ಚಿ ಪ್ರತ್ಯಕ್ಷವಾದ ನಾನು ಬಂದಿರೋದಿಲ್ಲ ಅಂತ ನಿಜರು ಪ್ರತೋರಿಸ್ತಾರೆ. ಅವಾಗ ಅವ್ರಿಗೆ ಬ್ಲೆಸ್ಸಿಂಗ್ ಕೊಡ್ತಾನೆ, ನೀನು ಅನ್ನಪೂರ್ಣೇಶ್ವರಿ ದೇವಿಯಾಗೆ ಬರ್ತಳು ಅಂತ. ಇದು ನಡೆದಿರೋದು ವಾರಣಾಸಿನಲ್ಲಿ, ಕಾಶಿ ಕಾಶಿ ವಾರಣಾಸಿ ಅಲ್ಲಿ ನಡೆದಿರೋದು. ಆಮೇಲೆ ವರ ಕೊಡ್ತಾನೆ, ನಾನು ನಿನ್ನೆ ಮದುವೆ ಮಾಡ್ಕೊಂತೀನಂತ. ಓಕೆ. ಮದುವೆ ಬಂದು ಕೈಲಾಸದಲ್ಲಿ ನಡೆದಿದೆ ಆ ಸ್ಟೋರಿ ಆಗಿದೆ. ಆಮೇಲೆ ಹೇಳ್ತೀನಿ ನಾನು. ಓಕೆ ಸರ್. ಹಿಂಗೋಗ. ಮೇಲೆ ಪೇಂಟ್ ನೋಡ್ಬೇಕು, ಎಲ್ಲೆಲ್ಲಿ ಪೇಂಟಿಂಗ್ ಇದೆಯೋ ಕೆಳಗಡೆ ಇದ್ದಲ್ಲಿ ವರ್ಕಲ್ಲಿ ಇರ್ತಾರೆ. ಈ ಹಾಲೆಲ್ಲ ಇದೆ, ಗುಣಿಗಳಿರ್ತಾನ ಕೆಳಗೆ, ಅದರಲ್ಲಿ ಸೊಪ್ಪು ಹಣ್ಣು ತರಕಾರಿ ಎಲ್ಲ ಹಾಕಿ ಕುಟ್ಟಿದ್ರೆ ಜ್ಯೂಸ್ ಬರುತ್ತೆ ನೋಡಿ. ಆ ರಥದಲ್ಲಿ ಹಾಕಿರೋ ಪೇಂಟ್ ಸರ್, 500 ವರ್ಷ ಆಗಿದೆ ಪೇಂಟ್. ಈಗ ನಾವು ನೋಡ್ತಾ ಇರೋದು ರೀಪೇಂಟ್ ಮಾಡಿಲ್ಲ. ಈ ಪೇಂಟಿನಲ್ಲಿ ನೋಡ್ರಿ, ಅಮ್ಮೂಲಲ್ಲಿ ಕೂತಿರೋದೇ ಪಾರ್ವತಿ ದೇವಿ ಕೈನಲ್ಲಿ ಕನ್ನಡ ಇಟ್ಕೊಂಡು ಕೂತಿದ್ದಾರೆ. ಅವ್ರಿಗೆ ಅಲಂಕಾರ ಮಾಡಿ ಇವ್ರು 7 ಜನ ಸಖಿಯ ಬಂದ. ಈಗ ನಮ್ಮ ಹಳ್ಳಿಯಲ್ಲಿ ಹೆಣ್ಣಿಗೆ ಅಲಂಕಾರ ಮಾಡಿದ್ರೆ ಬ್ಯೂಟಿ ಪಾರ್ಲರ್ಸ್ ಬರ್ತಾರೆ. ಅವಾಗ ಪಾರ್ವತಿ ಮೇಕಪ್ ಗರ್ಲ್ಸ್ ನೋಡ್ರಿ, ಡಿಫ್ರೆಂಟ್ ಡಿಫ್ರೆಂಟ್ ಹೇರ್ ಸ್ಟೈಲ್ಸ್, ಸ್ಯಾರಿ ಡಿಸೈನ್ಸ್ ಆ ಕಾಲದಲ್ಲೇ ಇದ್ವು. ಈ ತರ ಪಾರ್ವತಿ ದೇವಿಗೆ ಅವ್ರು ಮೇಕಪ್ ಮಾಡ್ತಿದ್ರು ಅಂತ. ಇದು ಆ ಕಾಲದಲ್ಲಿ ಓಲ್ಡ್ ಹೇರ್ ಸ್ಟೈಲ್ ನಮ್ಗೆ ತೋರಿಸ್ತಾರೆ. ಈ ಬ್ಲಾಕ್ ಟೋಪಿ ಇಟ್ಕೊಂಡು ನಮಸ್ಕಾರ ಮಾಡ್ತಾನೆ ಅಂತ ನೋಡಿ, ಇವರೇ ಈ ದೇವಸ್ಥಾನ ಕಟ್ಸಿರೋ ವಿರೂಪಣ್ಣ ರಾಜ ಹತ್ರ ಕ್ಯಾಶಿಯರ್. ಮತ್ತೆ ಇರೋದೇ ಅವ್ರ ತಮ್ಮ ವೀರಣ್ಣ ಸೈನ್ಯಾಧ್ಯಕ್ಷರು, ಇವರಿಬ್ರ ವಿರೂಪಣ್ಣ ಮಕ್ಕಳು. ಆ ಬಿಳೆ ಟೋಪಿಲಿ ಇಟ್ಕೊಂಡ್ರೆ ಇಬ್ರು ಅವರು ಹಂಪಣ್ಣ ಜಕ್ಕಣ್ಣ ಅಂತ ಶಿಲ್ಪಿಗಳು. ಆ ಕಡೆ ಸ್ವಲ್ಪ ಜನ ಅವ್ರ ಹತ್ರ ಕೆಲಸ ಮಾಡೋ ಅಸಿಸ್ಟೆಂಟ್ಸ್ ನ ನಮ್ಗೆ ಪೇಂಟ್ ಅಲ್ಲಿ ಹಾಕಿ 10 members ನ ಇಲ್ಲಿ ತೋರಿಸಿದ್ದಾರೆ. ಓಕೆ. ಇನ್ನ ಈ ಹಾಲ್ ಅಲ್ಲಿ ನೋಡಿದ್ರೆ 70 kamba, ಇದು ಡ್ಯಾನ್ಸಿಂಗ್ ಹಾಲ್ ಅಲ್ಲಿ ಇರೋದು. ಓಕೆ. 69 kamba ಪೂರ್ತಿ ನೆಲದ ಮೇಲೆ ಎಲ್ಲ ಕೂತಿದಾವೆ. ಇದೊಂದು ಕಂಬ ಇದೆ, ಹ್ಯಾಂಗಿಂಗ್ ಪಿಲ್ಲರ್, ನೆಲದ ಮೇಲೆ ಟಚ್ ಇಲ್ಲ, ಕೆಳಗಡೆ ಗ್ಯಾಪ್ ಇದೆ. ತೋರಿಸ್ತೀನಿ ಅಲ್ಲಿ. ದೇವಸ್ಥಾನ ಕಟ್ಟೋವಾಗ ಏನ್ ಮಾಡೋದಂತೆ, ಈ ಶಿಲ್ಪಿಗಳು ಇಬ್ರು ಹಂಪಣ್ಣ ಜಕ್ಕಣ್ಣ ಅಂಬೋರು ನಮ್ ಸ್ಕಿಲ್ ನೋಡಿದೆ ಅಂತ ಈ ಕಂಬನ ದೇವಸ್ಥಾನ ಕಟ್ಟೋವಾಗ ಮೇಲೆ ಕೆಳಕೊಂಡು ಟಾಪಲ್ ಕನೆಕ್ಷನ್ ಕೊಟ್ಟಿದ್ದಾರೆ. ಓಕೆ. ಈ ಪಿಲ್ಲರ್ ಇಷ್ಟ ಐಟ್ ನಲ್ಲಿ ಹ್ಯಾಂಗ್ ಇರುತ್ತೆ. ಹಿಂಗಿರೋ ಪಿಲ್ಲರ್ ಏನ್ ಮಾಡಿದ್ದಾರೆ, ಬ್ರಿಟಿಷ್ ನವರು ಇಬ್ರು ಬಂದ್ರು ಒಂದಿನ 1902 ನಲ್ಲಿ ಬಂದು, ಇಷ್ಟು ದೊಡ್ಡ ಕಂಬ ನೆಲದ ಮೇಲೆ ಕೂತಿಲ್ಲ, ಮೇಲೆ ಏನೋ ಸಮಥಿಂಗ್ ಲಿಂಕ್ ಇದೆ, ಅಲ್ಲಿ ಕೆಳಕಂಬನ ಅಂತ ಬಂದು. ಅವ್ರು ಬಂದಾವಾಗ ಕಂಬ ಈ ಫಸ್ಟ್ ಇಲ್ಲಿದ್ದಿತ್ತು. ಇಲ್ಲಿರೋ ಪಿಲ್ಲರ್ ನಾವ್ ಐರನ್ ರಾಡ್ಸ್ ತಗೊಂಡು ಹಿಂದಕ್ಕೆ ಸ್ವಲ್ಪ ಜರ್ಸ್ತಾರೆ ಕಂಬನೆ. ಯಾವಾಗ ಹಿಂಗ್ ಜರ್ಸಿದ್ರು, ಇದು ಸ್ಟ್ರೈಟ್ ಆಗಿರೋ ಕಂಬ, ಜರ್ಸೋ ಅಷ್ಟೊತ್ತಿಗೆ ಸ್ವಲ್ಪ ಸೈಡ್ ಗೆ ಬೆಂಡ್ ಆಗುತ್ತೆ. ಆ ಸೈಡ್ ಯಾವಾಗ ಬೆಂಡ್ ಆಗ್ಬಿಡ್ತೋ, ಬಗ್ ಬಿಡ್ತೋ, ಅವಾಗ ಒಂಚೂರು ಇಲ್ಲಿ ಒಳಗೆ ಟಚ್ ಆಗುತ್ತೆ. ಓಕೆ. ಅದು ಟಚ್ ಆಯ್ತು ನೋಡಿ, ಟಚ್ ಆಗ್ತಾನೆ ಎಲ್ಲ ಕಂಬಳ ಕಂಬನ ಕಾಲು ಬಿಡ್ತಾವ. ಓಹೋ. ಈ ಕಂಬ ಮೇಲೆ ಅಡ್ಡ ಆಯ್ತಲ್ಲ, ಆ ಪಕ್ಕ ಸೈಡ್ ಬಗ್ ಬಿಟ್ಟಿದೆ ನೋಡಿ. ಹೌದು. ಅದು ನೋಡಿ, ಆ ಪಕ್ಕ ಟರ್ನಾಗ ಎರಡು ಜಾಯಿಂಟ್ ಆಗುತ್ತೆ. ಅವಧಿ ಹೌದು. ಸೆಕೆಂಡ್ ಲೈನ್ ಸ್ವಲ್ಪ ಚೇಂಜ್ ಆಗಿದೆ. ಅವಾಗ ಇಂಜಿನಿಸ್ ಗೊತ್ತಾಯ್ತು, ಕಾಲಿಗೆ ಇದೇನಂತೆ ಕೀಪ್ ಇಲ್ಲ, ಬ್ಯಾಲೆನ್ಸ್ ಇಲ್ಲ, ಗಾಲಿನಲ್ಲಿ ಇದ್ರೆ ಬಿಲ್ಡಿಂಗ್ ಸೇಫ್ ಇದೆ. ಇದೇನಾದ್ರು ಪೂರ್ತಿ ಕುಸ್ಕೊಂಡ್ರೆ ಬಿಲ್ಡಿಂಗ್ ಎಲ್ಲ ಬಿದ್ದೋಗ್ಬಿಡುತ್ತೆ. ಆ ತರ ಕನೆಕ್ಷನ್ ಕೊಟ್ಟರು. ಇವಾಗ ಈ ಗ್ಯಾಪ್ ನಾನು ತೋರಿಸ್ತೀನಿ, ಬನ್ನಿ ಅಲ್ಲಿ ಬಂದು ಆಮೇಲೆ ನೋಡೋಣ. ಇದೊಂದು ಕೃಷ್ಣ ಬೊಮ್ಮೆ ಇದೆ ಸರ್, ಆಲೆಲೆ ಕೃಷ್ಣ, ದೊಡ್ಡ ಎಲೆ ಐತಲ್ಲ, ಎಲೆ ಮೇಲೆ ಕೃಷ್ಣ ಮಲಗಿದ ನೋಡಿ, ರೌಂಡ್ ಫೇಸ್, ಎರಡು ಕಣ್ಣು, ಮೂತಿ ಮೇಲೆ ಬೆಳ್ಳಿ ಇಟ್ಕೊಂಡು, ಐಬ್ರೋ ಐತಲ್ಲ, ಹೌದು, ಆ ಕಣ್ಣು ನಿಮ್ಮನ್ನೇ ನೋಡ್ತಾ ಇರುತ್ತೆ ನೋಡಿ. ಹೌದು. ಎಲ್ಲನ್ನ ಹೋಗಿ ನೋಡಿ, 3D ಪಿಕ್ಚರ್ ಅದು, 3D ಪೇಂಟಿಂಗ್. ನೀವು ಎಲ್ಲಿ ನಿಂತ್ಕೊಂಡು ನೋಡಿದ್ರು ಆ ಕಣ್ಣು ನಿಮ್ಮನ್ನೇ ನೋಡ್ತಾ ಇರ, ಫೇಸ್ ಟರ್ನ್ ಮಾಡಿ ನೋಡ್ದಂಗ ಇರುತ್ತೆ. ಹೌದು. ಓ ಸೂಪರ್. ನಾಲ್ಕು ಕಡೆ ಹೋಗಿ ನೋಡಿ, ನಿಮಗೆ ಗೊತ್ತಾಗ್ತದೆ.
ಒಂಚೂರು ಟಚ್ ಆಗಿದೆ, ಸೈಡ್ ಬೆಂಡ್ ಆಗಿದೆ ಪಿಲ್ಲರು, ಒಂದು ಎದ್ದು ಕೂತ್ಕೊಂಡಿದೆ. ಅದೇನಾದ್ರೂ ಪೂರ್ತಿ ಕುತ್ಕೊಂಡು ತಂದ್ಕೊಳ್ಳಿ, ಹಾಲ್ ಬಿದ್ದಾಗ್ಬಿಡುತ್ತೆ. ಹಂಗೆ ಕನೆಕ್ಷನ್ ಕೊಟ್ಟರು, ಸೆಂಟರ್ ಆಫ್ ಗ್ರಾವಿಟಿ ಎಂಬುದು ಅದರಲ್ಲಿದೆ. ಅದೆಲ್ಲ ಮಾಡಿ ಕಾಲು ಕುತ್ಕೊಳ್ಳಿ, ಕುತ್ಕೋಬೇಡಿ. ಕುತ್ಕೊಂಡು ನೀವು ಬೀಡ ತೆಗಿತೀರಿ, ಬೀಡ ತೆಗಿತೀರಕ್ಕ, ನಿಧಾನ ತೆಗಿಬೇಕು ನೀವು. ನೋಡಿ ನೀವು ಸ್ಲೋ ಬನ್ನಿ ಸರ್, ಹಿಂಗೆ ಸ್ಲೋ ಸ್ಲೋ ಸ್ಲೋ. ಹಾಂ, ಇವಾಗ ಬಿಡಿ, ಇವಾಗ ಬಿಟ್ಕೊಳ್ಳಿ. ಇವಾಗ ಅವರು ಸುತ್ತು ತೆಗಿಯಾರು, ಪಿಲ್ಲರ್ ಸುತ್ತು ಹಿಂಗೆ ಬಂದು ಟಚ್ ಆಗಿದೆ ಇಲ್ಲಿ ಮಾತ್ರ ಬರೋದಿಲ್ಲ, ಎಲ್ಲ ಬಂದ್ ಬಿಡ್ತೈತೆ, ರೌಂಡ್ ಎಲ್ಲ ಬರ್ತದೆ. ಅದಾಯ್ತಲ್ಲ, ಒಂದೇ ಒಂದು ಒಂದು ಹೆಜ್ಜೆ ಮಾತ್ರ ಟಚ್ ಆಗಿದೆ. ಇವಾಗ ತೆಗೆದು ಬಿಡ್ತೀನಿ ಸರ್. ಈಗ ನಾವು ನೆಡ್ಕೊಂಡು ಹೋಗ್ತಾ ಇರೋ ಬಂಡೆ ಇದೆ, ನಾನು ಹೇಳಿದ್ದು ಒಂದೇ ಸ್ಟೋನು 5 ಎಕರೆ. ಇದು ಆಮೆ ಶೇಪಲ್ಲಿರೋ ಬಂಡೆ, ಆಮೆ ಶೇಪಲ್ಲಿ ಫುಲ್ಲು ಕಾರ್ದಲ್ಲಿರೋ ಬಂಡೆ. ಇದ್ರ ಮೇಲೆ ಈ ತರ ನಂಬರ್ ಆಫ್ ಸ್ಟೋನ್ಸ್ ಇದೆ, ಬೇರೆ ಸ್ಟೋನ್ಸ್ ಇಂಥವು ಇಂಥ ಸ್ಟೋನ್ಸ್ ಕಟ್ ಮಾಡಿ ಅದರಲ್ಲೇ ಪಿಲ್ಲರ್ ತಗೊಂಡು ಈ ಟೆಂಪಲ್ಗೆ ಎಷ್ಟು ಪಿಲ್ಲರ್ ಬೇಕೋ ಅಷ್ಟು ಪಿಲ್ಲರು ಇದರಲ್ಲಿ ತೆಗೆದು ಯೂಸ್ ಮಾಡಿದ್ದಾರೆ. ಇವಾಗ ನಾವು ಪಿಲ್ಲರ್ಸ್ ಎಲ್ಲ ಕೌಂಟ್ ಮಾಡಿದ್ರೆ ಟ್ರಾನ್ಸ್ಪೋರ್ಟ್ ಇಲ್ಲ, ಎಲ್ಲ ಪಿಲ್ಲರ್ ಇದರಲ್ಲೇ ತೆಗೆದು ಯೂಸ್ ಮಾಡವ್ರೆ. ಆ ಡ್ಯಾನ್ಸಿಂಗ್ ಹಾಲ್ ನಲ್ಲಿ 70 ಪಿಲ್ಲರ್ ಇದಾವೆ. ಇದು ಸೆಕೆಂಡ್ ರೌಂಡ್, ಈ ರೌಂಡ್ ನಲ್ಲಿ 136 ಪಿಲ್ಲರ್ ಇದಾವೆ. ಗೋಡೆ ಹಾಕಿ ಥರ್ಡ್ ರೌಂಡ್ ಇದೆ, ಅದರಲ್ಲಿ 680 ಪಿಲ್ಲರ್ ಇದಾವೆ. ಟೋಟಲ್ 876 ಪಿಲ್ಲರ್ಸ್ ಈಗ ಈ ಟೆಂಪಲ್ ಅಲ್ಲಿ ಇರೋದು. ಓನ್ಲಿ ಪಿಲ್ಲರ್ಸ್, ಸ್ಟ್ಯಾಂಡಿಂಗ್ ಪಿಲ್ಲರ್ಸ್, ಓಕೆ. ಫೌಂಡೇಶನ್ ಇಲ್ಲ ನೋಡಿ, ಗೊತ್ತಾಗುತ್ತೆ ಈ ವಾಲ್ಗೆ ನೋ ಫೌಂಡೇಶನ್, ಸುಮ್ಮನೆ ಸ್ಟೋನ್ ಮೇಲೆ ಸ್ಟೋನ್ ಜೋಡಿಸಿದ್ದಾರೆ. ಅಲ್ಲಲ್ಲಿ ಗೋಡೆ ಬೀಳ್ತಾರೆ, ಲಾಕ್ ಹಾಕಿದ್ದಾರೆ. ದಿಸ್ ಇಂಟರ್ ಲಾಕಿಂಗ್ ಸಿಸ್ಟಮ್ ಅಂತ ಸಿಟಿ ಒಳಗೆ ಫ್ಲೈ ಓವರ್ಸ್ ಕಟ್ತಾ ಇರ್ತಾರೆ ನೋಡ್ರಿ, ಈಗ ಸೈಡ್ ನಲ್ಲಿ ಹಿಂಗೆ ಲಾಕ್ ಹಾಕ್ತಾರೆ. ಇದು 500 ಇಯರ್ಸ್ ಬ್ಯಾಕೆ ಆ ಟೆಕ್ನಿಕ್ ನಮ್ಗೆ ಇಲ್ಲಿ ತೋರಿಸಿದಾರ. ಎನಿ ಲೈನ್ ಅಬ್ಸರ್ವ್ ಮಾಡ್ಕೊಳ್ಳಿ ನೀವು ನೋಡಿ, ಈ ತರ ಲಾಕ್ ಯಾವ ಲೈನ್ ಆಗ ನೋಡ್ಕೊಳ್ಳಿ, ಹಿಂಗೆ ಇರ್ತದೆ. ಓಕೆ ಓಕೆ, ಹಳೆ ಇಲ್ಲ ಗೋಡೆ ನೋಡ್ಬಿಡಿ, ಚೆನ್ನಾಗಿ ಗೊತ್ತಾಗುತ್ತೆ ದೂರದಿಂದ ಚೆನ್ನಾಗೆ. ಹೌದು, ಲಾಕ್ಸ್ ಅವಾಗಲೇ ಟೆಕ್ನಿಕ್ ಯೂಸ್ ಮಾಡಿದ್ದಾರೆ. ಇದು ನಾಗಲಿಂಗ ಅಂತೀವಿ ನಾವು ಈ ಸ್ಟೋನ್ ಅಲ್ಲೇ ಮಾಡೋದು ನಾಗಲಿಂಗ. ಇದಕ್ಕೆ ಆಪೋಸಿಟ್ ಅದು ಕಿಚನ್, ಅಡುಗೆ ಮನೆ. ವಾಸ್ತು ಪ್ರಕಾರ ಸೌತ್ ಈಸ್ಟ್ ಅದು ಅಗ್ನಿಮೂಲೆ ಅಂತ. ಒಂದಿನ ಊಟಕ್ಕೆ ಅಂತ ವರ್ಕರ್ಸ್ ಎಲ್ಲರೂ ಬರ್ತಾರೆ, ಬಂದರೆ ಅವ್ರ ತಾಯಿ ಒಳಗೆ ಅಡುಗೆ ಮಾಡ್ತಾ ಇರ್ತಾರೆ, ಶಿಲ್ಪಿಗಳ ತಾಯಿ ಬಂದು ಕೇಳ್ತಾರೆ ಅಡುಗೆ ಆಯ್ತೇನಮ್ಮ ಅಂತ. ಅವರಮ್ಮ ಹೇಳುತ್ತೆ ಸ್ವಲ್ಪ ಲೇಟ್ ಆಗುತ್ತೆ, ಆ ಕಡೆ ಕೂತ್ಕೊಳ್ಳಿ, ಅಡುಗೆ ಆದ್ಮೇಲೆ ನಾನೇ ಹೋಗ್ತೀನಿ ಅಂತ. ವರ್ಕರ್ಸ್ ಎಲ್ಲ ಈ ಕಡೆ ಕೂತ್ಕೊಂಡು ಆಲೋಚನೆ ಮಾಡ್ತಾರೆ, ಅಡುಗೆ ಆಗ್ಬೇಕಂದ್ರೆ 1 hour 2 hour ಆಗ್ಬೇಕು, ನಾವ್ಯಾಕೆ ಇಲ್ಲಿ ಅಷ್ಟು ವರ್ಗ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡ್ಬೇಕಂತ. ಅವರು ಎದುರುಗಡೆ ದೊಡ್ಡ ಸ್ಟೋನ್ ಇದ್ರೆ ಸ್ಟೋನ್ ಗೆ ಹೀಗೆ ನಾಗಲಿಗೆ ತರ ಕೆತ್ಬಿಟ್ಟಿದ್ದಾರೆ ವಿತಿನ್ 2 hours ಒಳಗಾಗಿ. ಓ, 2 hours ಮಾಡಿ ಬರೋಷ್ಟು ಒಳಗೆ ಇದು ಕಂಪ್ಲೀಟ್ ಆಗೋಯ್ತು. ಅವಾಗ ಅವ್ರ ತಾಯಿ ಕಡೆ ಬಂದು ಆಶ್ಚರ್ಯ ಬಿಡುತ್ತೆ, ಏನಪ್ಪ ಇಷ್ಟು ಬೇಗ ಹಂಗೆ ಕೆತ್ಬಿಟ್ರಿ ಇವರು ಅಂತ. ಆಶ್ಚರ್ಯ ಅಂದ್ರೆ ನಾವು ದೃಷ್ಟಿ ಅಂತೀವಿ ನೋಡ್ರಿ, ಆ ತಾಯಿ ಕಣ್ಣು ದೃಷ್ಟಿಗೆ ವಿಗ್ರಹ ಒಡೆದು ಬಿಡ್ತು ಮೂರು ಜಾಗದಲ್ಲಿ. ಅದೇ ಹೇಳ್ತಾರೆ ಶಾಸ್ತ್ರ, ನರುಳ್ ದೃಷ್ಟಿಗೆ ಕಪ್ಪು ಕಲ್ಲಾದ್ರೂ ಹೊಡುತ್ತೆ, ಆ ತಾಯಿ ಕಣ್ಣು ದೃಷ್ಟಿ ನೋಡಿ ಹೊಡೆದ್ರೆ ಸಿಮೆಂಟ್ ಆಗಿದ್ದಾರೆ. ಇವಾಗ ಜಸ್ಟ್ ಮಳೆದಲ್ಲಿ ಹೋಗ್ದಿರ, ಇದು ಉದುಕ ಕ್ರ್ಯಾಕ್ ಸೇಮ್ ಇದೇ ತರ ದಟ್ ಸೈಡ್ ಕ್ರ್ಯಾಕ್ಸ್ ಇದಾವೆ. ಹೊಡೆದಿರೋದಕ್ಕೆ ಪೂಜೆ ಮಾಡಬಾರ್ದು ಅಂತಾರೆ. ಅವಾಗ ರಾಜ ಏನ್ ಮಾಡ್ದ, ಅಚ್ಯುತ್ರಾಯ ಆ ಲಿಂಗಾನ ಕಾಶಿಯಿಂದ ತಗೊಂಡ್ಬಂದು ಪ್ರತಿಷ್ಠಾಪನೆ ಮಾಡುದ 1538 ಅಲ್ಲಿ ಬೇರೆ ಸ್ಟೋನ್. ಇಲ್ಲಿ ಈಶ್ವರ ಇದಾನೆ ಅಂದ್ರೆ ಆಪೋಸಿಟ್ ಬುಲ್ ಇರ್ಬೇಕಲ್ಲ ನಂದಿ. ಹೌದು, ಅವಾಗ ಏನ್ ಮಾಡಿದ್ರೆ ಇದಕ್ಕೆ ಎದುರುಗಡೆ ವಾಹನ ದೊಡ್ಡ ಗುಂಡಿದ್ರೆ ಅಲ್ಲಿ ಬುಲ್ ತರ ಬಿಡಿದ್ರೆ ಗಾರ್ಡನ್ ಅಲ್ಲಿ ಇದೆ. ಹೌದು, ಆಮೇಲೆ ನೀವು ನೋಡ್ಬೋದು ಆ ಬುಲ್, ಅದು ಇದಕ್ಕೆ ಎದುರುಗಿದೆ. ಅಲ್ಲಿರುವ ಬುಲ್ ಅದು ಇಂಡಿಯಾ ನಲ್ಲಿ ಅದಕ್ಕಿಂತ ದೊಡ್ಡದು. 16 ಹೈಟು, 22 ಉದ್ದ, ಏಕಶಿಲೆ, ಲೇಪಾಶಿಬಲ್ ನಂಬರ್ 1. ಸೆಕೆಂಡ್ ತಂಜಾವೂರ್ ತಮಿಳ್ನಾಡಿನಲ್ಲಿದೆ ಬೃಹದೀಶ್ವರ ಟೆಂಪಲ್. ಥರ್ಡ್ ಚಾಮುಂಡಿ ಬೆಟ್ಟ ಮೈಸೂರಿನಲ್ಲಿದೆ. ನಾಲ್ಕನೇ ಬೆಂಗಳೂರು ಬಸವನಗುಡಿನಲ್ಲಿದೆ. ಬೇರೆ ಎಲ್ಲ ಚಿಕ್ಕ ಚಿಕ್ಕವು. ಲೇಪಾಶಿಬಲ್ ಇಸ್ ದ ನಂಬರ್ 1. ನಾನು ಹೇಳೋದು ಕಲ್ನಲ್ಲಿ ಕೆತ್ತಿರೋದು. ಓಕೆ, ಬೇಲೂರು ಹಳೆ ಬೇಲೂರಲ್ಲಿ ಇರೋದು, ಹಳೆ ಬೇಲೂರಿನಲ್ಲಿರೋದು 800. ಓಕೆ, ನಂಬರ್ ಸೀರಿಯಲ್ ಬಂದ್ರೆ ಅದು 8 ಆಗುತ್ತೆ. 8, ಓಕೆ. ಇವರು 7 ಜನ ಅಕ್ಕ ತಂಗಿಯವರು, ಸಪ್ತಮಾಸರಿಕೆ ಅಂತೀವಿ. ಕೆಲ ಜನ 7 ರಕ್ಕಮ್ಮನವರು ಅಂತಾರೆ. ಶೀಸ್ ನೇಮ್ ಬ್ರಾಹ್ಮಿ, ವೈಷ್ಣವಿ, ಇಂದ್ರಾಣಿ, ವಾರಾಹಿ, ಕೌಮಾರಿ, ಮಹೇಶ್ವರಿ, ಪರಮೇಶ್ವರಿ. ಪ್ರತಿಯೊಂದು ವಿಲೇಜ್ ಅಲ್ಲಿ ಪೂಜೆ ಮಾಡ್ತಾರೆ ದೇವಿ, ಡಿಫ್ರೆಂಟ್ ಡಿಫ್ರೆಂಟ್ ನೇಮ್ಸ್. 7 ಜನ ನಮ್ಗೆ ಇಲ್ಲಿ ತೋರಿಸಿದ್ದಾರೆ. ನೀವು ಅಲ್ಲೋಗಿ ಚೆನ್ನಾಗ್ ಕಾಣ್ತೀವಿ. ತಿರುಪತಿ ಹತ್ರ ಕಾಳಾಸ್ತಿ ಆಯ್ತಲ್ಲ ದಾಸ್ಟೋರ್, 3 ಲಿಂಗ ಕಾಣಿಸುತ್ತೆ ನೋಡಿ. ಲಿಂಗ ಮೇಲೆ ಅಬ್ಸರ್ವ್ ಮಾಡಿ, ಸ್ಪೈಡರ್ ಪೂಜೆ ಮಾಡ್ತಿದೆ.
ಮಧ್ಯದಲ್ಲಿ ಬೇಡರಕನ್ನ ಪೂಜೆ ಮಾಡ್ತಿದ್ದಾನೆ ಇಲ್ಲಿ ಎಲಿಫೆಂಟ್ ಪೂಜೆ ಮಾಡ್ತಿದೆ ಇಲ್ಲಿ ಲಿಂಗ ಮೇಲೆ ಓನಾರ್ ಅಂತಾರೆ ಇದು ನೋಡಿ ರೌಂಡ್ ಶೇಪ್ ಓನಾರ್ ಅಲ್ಲ ನಾಗರಾವ್ ನಾಗರಾವ್ ಆನೆ ಎರಡು ಪೂಜೆ ಮಾಡ್ತಾ ಇದೆ ಒಂದೇ ಲಿಂಗಕ್ಕೆ ಶ್ರೀ ಕಾಳ ಹಸ್ತಿ ಅಂದ್ರೆ ಅದು ಸಾಂಸ್ಕ್ರಿಟ್ ವರ್ಡ್ ಶ್ರೀ ಅಂದ್ರೆ ಜೇಡ ಕಾಳ ಅಂದ್ರೆ ಹಾವು ಹಸ್ತಿ ಅಂದ್ರೆ ಆನೆ ಆ ಮೂರು ಪೂಜೆ ಮಾಡೋದ್ರಿಂದ ಆ ತರ ಹೆಸರು ಬರ್ತದೆ ಅದು ಹಳೆ ದೇವಸ್ಥಾನ ಅಂತ ಅದು ನಮಗೆ ತೋರಿಸ್ತದೆ ಇಲ್ಲಿ ಗಣೇಶ ಫಸ್ಟ್ ನಾವು ಗಣೇಶ ಫೋಟೋ ಇಟ್ಟು ಪೂಜೆ ಮಾಡ್ತೀವಲ್ಲ ಪ್ರಥಮ ಪೂಜೆ ಗಣೇಶ ಪೂಜೆ ಅಂತ ಹೌದು ಅದೇ ಪ್ರಕಾರ ದೇವಸ್ಥಾನ ಕಟ್ಟುವಾಗ ವಿರೂಪಣ್ಣ ಮೊದಲು ಈ ಕಲ್ಲಿನಲ್ಲೇ ವಿನಾಯಕನ ಕೆತ್ತನೆ ಮಾಡಿಸಿ ಇದಕ್ಕೆ ಪೂಜೆಗಳು ಮಾಡಿ ಆಮೇಲೆ ದೇವಸ್ಥಾನ ಕಟ್ಟಕ್ಕೆ ಶುರು ಮಾಡಿದ್ರು ಇದೆ ಸ್ಟಾರ್ಟಿಂಗ್ ಪಾಯಿಂಟ್ ಕೆಳಗಡೆ ವಾಹನ ತೋರಿಸಿದ್ರೆ ಮುಷಿಕ ವಾಹನ ಅದೇ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಟೆಂಪಲ್ ಕಟ್ಟೋದಿಕ್ಕೆ ಆ ಕಲರ್ ಏನು ಅತ್ತರದು ಅದು ಏನಿಲ್ಲ ಊರಾಗ ಅದನ್ನ ಎಲ್ಲ ಕುಂಕುಮ ಸಿಂಧೂರ ಎಲ್ಲ ಬಳಿತಾರಲ್ಲ ಅವಳ ದಿವಸ ಅದಕ್ಕೆ ನಿಮಗೆ ರೆಡ್ ತರ ಕಾಣಿಸುತ್ತೆ ಓಕೆ ಕಲ್ಯಾಣ ಮಂಟಪ ಇದು ಈಶ್ವರ ಪಾರ್ವತಿಗೆ ಅಂತ ಕಲ್ಯಾಣ ಮಂಟಪ ವಿರೂಪಣ್ಣ ಇದು ಕಟ್ಟಿಸ್ತಿದೆ ಇದು ಕಟ್ಟುವಾಗ ರಾಜ ಅಚ್ಯುತರಾಯ ರಾಜ ಪೆನ್ಗೊಂಡೆನಲ್ಲಿದ್ನಲ್ಲ ಹಣ ಕೊಡ್ತಾ ಇರೋ ರಾಜ ಸತ್ತೋಬಿಟ್ಟ ರಾಜ ರಾಜ್ಗೆ ಮಕ್ಕಳಿಲ್ಲ ಅಳಿಯ ಬಂದ ರಾಮರಾಯ ಅಂತ ಹೊಸ ರಾಜ ಅವನಿಗೆ ಗೊತ್ತಿಲ್ಲ ಈ ದೇವಸ್ಥಾನ ಕಟ್ತಾ ಇರೋದು ಕೆಲವು ಜನ ಇಲ್ಲಿ ವಿರೂಪಣ್ಣಗೆ ಎನಿಮಿಸಿದ ಎನಿಮಿಸ್ ಹೋಗಿ ರಾಜ್ಗೆ ಚಾಡಿಲ್ ಹೇಳ್ಬಿಟ್ರು ರಾಜ ಹಿಂಗೆ ವಿರೂಪಣ್ಣ ನಿನ್ ಖಜಾನೆ ವೇಸ್ಟ್ ಮಾಡ್ತಾವನ ಇವನು ಹಣ ಎಲ್ಲ ಅವನೇ ಸ್ವಂತಕ್ಕೆ ಯೂಸ್ ಮಾಡ್ಕೊಂತಾವನೆ ಅಂತ ಚಾಡಿಲ್ ಹೇಳ್ತಾರೆ ರಾಜ ಕೋಪ ಬಂತು ಇಂದಲೇ ವಿರೂಪಣ್ಣಗೆ ಎಳ್ಕ ಬಂದು ಎರಡ್ಕೊಂಡು ಕಿತಾಕ್ರಿ ಅಂತ ಆರ್ಡರ್ ಹಾಕ್ಬಿಟ್ರು ಇಲ್ಲಿ ಬರ್ತಾರೆ ಸೈನಿಕರು ಎಳ್ಕೊಂಡು ಹೋಗೋದಕ್ಕೆ ಇವನು ಆಲೋಚನೆ ಮಾಡ್ತಾರೆ ಅಲ್ಲೋದ್ರೆ ಕಣ್ಕಿ ತಾಕ್ಸ್ತಾನ ರಾಜ ಅಲ್ಲೋಗಿ ನಾನಾ ಕೆಲ್ರಿಗೆ ಅವಮಾನ ಆಗ್ಲಿ ಅಂತ ವಿರೂಪಣ್ಣ ಇಲ್ಲೇ ಅವನಷ್ಟು ಅವನೇ ಇಲ್ಲೇ ಕಣ್ ಕಿತ್ತು ಅಲ್ಲಿ ಕಾಡಿ ಹೊಡೆದವ್ ನೋಡಿ ಆವತ್ತು ಬಿದ್ದಿರೋ ಕಣ್ಣು ಗುರ್ತು ಆವಾಗ ಸುದ್ದಿರೋ ಬ್ಲಡ್ ಮಾರ್ಕ್ಸ್ 1538 ನಲ್ಲಿ ನಡೆದಿರೋದು ಅಲ್ಲೊಂದ್ ಕಣ್ಣು ಅಲ್ಲೊಂದ್ ಕಣ್ಣು ಬಿದ್ದಿದೆ ಅವಾಗಿಂದ ಇವಾಗಲೂ ರಕ್ತದ ಕರೆ ಹಾಗೆ ಇದೆ ಬಿಸಿಲು ಒಣಗ್ತಾ ಇದೆ ಹೋಗಲ್ಲ ಮಳೆ ಬಂದ್ರೆ ನೆನೀತಾ ಇದೆ ಆದ್ರೂ ಹೋಗಿಲ್ಲ ಅಂದ್ರೆ ಇದೊಂದು ಭಕ್ತಿಗೆ ನಿದರ್ಶನ ಅಂತಾರೆ ಆ ತರ ಕಣ್ಣೋಯ್ತು ದೇವಸ್ಥಾನ ಕಟ್ಸಿರೋ ವಿರೂಪಣ್ಣನ್ಗೆ ಕಲ್ಯಾಣ ಮಂಟಪ ನಿಲ್ತಾ ಇತ್ತು ಆಮೇಲೆ ಗೊತ್ತಲ್ಲ ನವಾಬರು ಬಂದ್ರು ಅವ್ರ ದೇವಸ್ಥಾನ ಕಟ್ಟಲಿಲ್ಲ ಬ್ರಿಟಿಷ್ ನವರು ಬಂದ್ರು 1902 ನಲ್ಲಿ ಒಳಗೆ ಪಿಲ್ಲರ್ ಚೆಕ್ ಮಾಡಿ ಅವ್ರು ಇಲ್ಲಿಗೆ ಬಂದು ಇದು ಬ್ಲಡ್ ಸ್ಯಾಂಪಲ್ ತಗೊಂಡು ಚೆಕ್ ಮಾಡಿಸಿದ್ರೆ ಅವಲೇ ಅವ್ರ ಅದು ರಿಯಲ್ ಹ್ಯೂಮನ್ ಬ್ಲಡ್ ಅಂತ ಪ್ರೂಫ್ ಮಾಡಿಸಿದ್ದಾರೆ 1902 ಕಣ್ಣೋಗಿರೋದು 1538 ದಿಸ್ ಆಲ್ ಪಿಲ್ಗ್ರಿಮ್ಸ್ ರೆಸ್ಟ್ ಪ್ಲೇಸ್ ಯಾರಾದ್ರೂ ದೇವಸ್ಥಾನ ನಡಕ್ ಬರ್ತಾರಲ್ಲ ಜನ ಒಂದೊಂದು ಮಡದಲ್ಲಿ ಒಂದೊಂದು ಫ್ಯಾಮಿಲಿ ಮಲಗ್ತಿದ್ರಂತೆ ಅವಾಗ ಇವಾಗ ಮಲಗಲ್ಲ ಬಿಟ್ರಿ ಎಲ್ಲ ಲಾಡ್ಜಲ್ಲಿ ಗೆಸ್ಟ್ ಹೌಸ್ ಇದಾವೆ ಮೊದಲಿಗೆ ಅವು ಧರ್ಮಶಾಲೆ ಅದರಲ್ಲಿ 680 ಕಂಬ ಇರೋದು ಆ ಲೈನ್ ದೊಡ್ಡ ರೌಂಡ್ ಅದು ಥರ್ಡ್ ರೌಂಡ್ 680 ಕಂಬ ಇವಾಗ ಹಿಂಗ್ ಬನ್ನಿ ಈ ಲೈನ್ ಕುಂಕುಮ ಇಟ್ಕೊಳ್ತಾರಲ್ಲ ಹೆಂಗ್ಸರು ಹೇಗೆ ಇಟ್ಕೋಬೇಕು ಇವ್ರು ತೋರಿಸ್ತಾರೆ ಶ್ರೀ ದರ್ಪಣ ಸುಂದರಿ ಅಂತ ಲೆಫ್ಟ್ ಹ್ಯಾಂಡ್ ಮಿರರ್ ಇಟ್ಕೊಂಡಿದ್ದಾರೆ ನೋಡಿ ರೈಟ್ ಹ್ಯಾಂಡ್ ಉಂಗರ್ ಬೆಳ್ಳ ಅಲ್ಲಿ ಹೀಗೆ ಇಟ್ಕೋಬೇಕು ದಿಸ್ ದ ಪರ್ಫೆಕ್ಟ್ ಮೆಥಡ್ ಎಲ್ಲರೂ ಏನ್ ಮಾಡ್ತಾರೆ ಅದಕ್ಕೆ ಜಾಸ್ತಿ ಏನೋ ನೀವು ಡೈರೆಕ್ಟ್ ಕುಂಬ ಹಿಂಗೆ ಇಟ್ಕೊಂತಿರಲ್ಲ ಹಿಂಗೆ ಇಟ್ಕೋಬಾರ ಈ ಹಣೆಗೆ ನೋಡ್ಕೊಂಡು ಯಾರು ಹಿಂಗೆ ಇಟ್ಕೊಂತಿರೋ ಅವ್ರಿಗೆ ಆಯುಷ್ ಕಡಿಮೆ ಆಗುತ್ತೆ ದಿಸ್ ದ ಪರ್ಫೆಕ್ಟ್ ಹಾಗೆ ಇಟ್ಕೋ ಮದುವೆ ಹೋಗಿ ಹೇಳಲ್ವ ಪುರೋಹಿತರಿಗೆ ಹೇಳ್ಬೇಕಂತ ಲೆಫ್ಟ್ ಹ್ಯಾಂಡ್ ಮಿರರ್ ರೈಟ್ ಹ್ಯಾಂಡ್ ರಿಂಗ್ ಫಿಂಗರ್ ನಲ್ಲಿ ಇಟ್ಕೋಬೇಕು ಇಲ್ಲಿ ಮ್ಯಾರೇಜ್ ಈಶ್ವರ ಪಾರ್ವತಿಗೆ ಮದುವೆ ನಡೀತಾ ಇದೆ ಋಷಿ ಬಂದವರೇ ಪುರೋಹಿತರು ಮದುವೆ ಮಾಡ್ಸಕ್ಕೆ ಈಶ್ವರಗೆ ಬಾಸಿಂಗ ಅಂತ ಕಟ್ಟಿದ್ದಾರೆ ನಮ್ಮ ಮನೇಲಿ ಕಳ್ತಾರೆ ನೋಡ್ರಿ ಹಾಗೆ ಪಾರ್ವತಿ ದೇವ್ ಬಾಸಿಂಗ ಇದೆ ಶಿವ ಪಾರ್ವತಿ ನಾಲ್ಕು ಬಳ್ಳಿ ಇಟ್ಕೊಂಡಿದ್ದಾನೆ ಯಾಕಂದ್ರೆ ನಾಲ್ಕು ವೇದ ಇದಾವಲ್ಲ ಋಗ್ವೇದ ಯದುರ್ವೇದ ಸಾಮವೇದ ಧನ್ವೇದ ನಾಲ್ಕು ದಿಕ್ಕಿದೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಆ ಥರ ನಾಲ್ಕು ವೇದಗಳು ನಾಲ್ಕು ದಿಕ್ಕುಗಳು ಸಾಕ್ಷ್ಯವಾಗಿ ನಾನು ನಿನ್ನ ಹೆಂಡತಿಯಾಗಿ ಸ್ವೀಕರಿಸ್ತಾ ಇದ್ದೀನಿ ಅಂತ ಇದರ ಅರ್ಥ ಈ ತರ ಮದುವೆ ನಡೀತಾ ಇದೆ ಕೈಲಾಸದಲ್ಲಿ ಈ ಮದುವೆ ನೋಡಕ್ಕೆ ಋಷಿಗಳು ಬಂದವ್ರೆ ದೇವತರು ಬಂದವ್ರೆ ಅವರೆಲ್ಲ ಕಲ್ಯಾಣ ಮಂಟಪದಲ್ಲಿ ಅಲ್ಲಿ ಕೂತಿದ್ದಾರೆ ಯಾರ್ಯಾರು ಇಲ್ಲಿ ಬಂದ್ರೆ ನಾನು ಅವ್ರ ಹೆಸರುಗಳೆಲ್ಲ ಹೇಳ್ಬಿಡ್ತೀನಿ ನಿಮಗೆ ವಾಸ್ತು ಗೊತ್ತಾಗುತ್ತಾ ಸರ್ ಅಷ್ಟದಿಕ್ಪಾಲಕರೆಲ್ಲ ಈ ಮದುವೆಗೆ ಅಟೆಂಡ್ ಆಗಿದ್ದಾರೆ ಹೌದಾ ನಿಮಗೆ ವಾಸ್ತು ಗೊತ್ತಿದ್ರೆ ಕ್ಲಿಯರ್ ಆಗಿದ್ರೆ ಗೊತ್ತಾಗುತ್ತೆ ಸೂರ್ಯ ಹುಟ್ಟೋದು ಈ ಕಡೆ ಈಸ್ಟ್ ಇದು ನಾರ್ತ್ ನಾರ್ತ್ ಈಸ್ಟ್ ಕಾರ್ನರ್ ದೇವಮೂಲೆ ಅಲ್ವಾ ಇದು ಈಶಾನ್ಯ ಮೂಲೆಯಲ್ಲಿ ಈಶ್ವರ ನಂದಿ ವಾಹನ ಮೇಲೆ ಕಲ್ಯಾಣ ಮಂಟಪಕ್ಕೆ ಈಶ್ವರ ಬಂದ ಬಂದ್ಮೇಲೆ ಈಶ್ವರಗೆ ಅಲಂಕಾರ ಮಾಡ್ತಾರೆ ಗಂಡನ ತರ ಹೀಗೆ ಅಲಂಕಾರ ಮಾಡಿದ್ಮೇಲೆ ಈಶ್ವರ ಹೇಗಿದ್ದಾರೆ ಮತ್ತು ಅಳಿಗೆ ಕಾಲ್ ತೊಳಿಬೇಕಲ್ಲ ಪಾರ್ವತಿ ತಾಯಿ ಬಂದ್ರು ಮೈನಾ ದೇವಿ ಹೂವ ತಕೊಂಡು ಬಂದಿದ್ದಾರೆ ಪಾರ್ವತಿ ಫಾದರ್ ಬಂದ ಹಿಮವಂತ ಚೆಮ್ಮನಲ್ಲಿ ನೀರು ತಕೊಂಡು ಸನ್ನಿನ ಪಾದ ಪೂಜೆ ಮಾಡ್ಬೇಕಂತ ಅವರು ಬಂದಿದ್ದಾರೆ ಹಿಮವಂತ ಇದು ಬಂದು ದೇವೇಂದ್ರ ದೇವೇಂದ್ರ ಈಸ್ಟ್ ನಲ್ಲಿದ್ದಾರೆ ಕೈನಲ್ಲಿ ವಜ್ರಾಯುಧ ಹಿಡ್ಕೊಂಡು ಆನೆ ವಾಹನ ಮೇಲೆ ವೈಟ್ ಎಲಿಫೆಂಟ್ ಐರಾವತ ಮೇಲೆ ದೇವೇಂದ್ರ ಬಂದರು ಇವರು ಅಗ್ನಿದೇವ
ಸೌತ್ ಈಸ್ಟ್ ಅಗ್ನಿ ಮೂಲೆ ಅಗ್ನಿಗಿರೋದು ಎರಡು ತಲೆ ಕೊರಿ ವಾಹನ ಮೇಲೆ ಅಗ್ನಿದೇವ ಬಂದ ಆಗ್ನೇಯ ಮೂಲಲ್ಲೇ ಇದ್ದಾರೆ ಯಮಧರ್ಮರಾಜ ದಕ್ಷಿಣ ಕಡೆ ನಿಂತಿದ್ದಾರೆ ಎಮ್ಮೆ ಕೋಣ ಮೇಲೆ ಬಂದ ಬಫೆಲೋ ಮೇಲೆ ಬಂದರು ವಸಿಷ್ಠ ಮಹಾಮುನಿ ಋಷಿ ಮದುವೆ ನೋಡ್ಬೇಕಂತ ವಸಿಷ್ಠನು ಬಂದ ಇದು ರೈನ್ ಗಾಡ್ ರೈನ್ ಅಂದ್ರೆ ವರುಣ ವೆಸ್ಟ್ ನಲ್ಲಿದ್ದಾರೆ ಕಡೆ ಮೊಸಲೆ ವಾಹನ ಮೇಲೆ ಬಂದರು ಮೊಸಲೆ ಬೃಹಸ್ಪತಿ ಇವರು ದೇವತರಿಗೆಲ್ಲ ಇವರೇ ಗುರುಗಳು ಇಲ್ಲಿ ತ್ರೀ ಹೆಡ್ಸ್ ಇರೋದು ದತ್ತಾತ್ರೇಯ ಆ ಕಡೆ ಶ್ರೀ ಮಹಾವಿಷ್ಣು ಅದು ವಾಯುಮೂಲೆ ವಾಯುದೇವರು ಬಂದಿದ್ದವರೆ ಜಿಂಕೆ ವಾಹನ ವಾಯುದೇವಿಗೆ ಕುಬೇರ ಮನಿಗಾಡ್ ಕುಬೇರಗೆ ಕುದುರೆ ವಾಹನ ಕುಬೇರ ನಾರ್ತನಲ್ಲಿ ನಿಂತ್ಕೊಂಡ ಋಷಿ ವಿಶ್ವಾಮಿತ್ರ ನಾನು ಹೇಳಿದಾರೆ ಎಲ್ಲರೂ ಇವರು ಈಶ್ವರ ಮದುವೆಗೆ ಈ ತರ ಎಲ್ಲರೂ ಅಟೆಂಡ್ ಆಗಿದ್ದಾರೆ ಕೈಲಾಸದಲ್ಲಿ ನಡೆದಿರ ಮದುವೆ ನಮ್ಗೆ ಇಲ್ಲಿ ತೋರಿಸಿದ್ದಾರೆ ಇಲ್ಲಿ ರಿಯಲ್ ಈಶ್ವರ ಬಂದಿಲ್ಲ ಇಲ್ಲೆಲ್ಲ ಸ್ಯಾರಿ ಮೇಲೆ ಬರೋ ಡಿಸೈನ್ಸ್ ನೀವು ಸೀರೆ ಕೊಂಡ್ಕೋಬೇಕಂತ ಶಾಪ್ಗೆ ಹೋದ್ರೆ ನಾವು ಡಿಸೈನ್ ನೋಡ್ತೀವಲ್ಲ ಬಾರ್ಡರ್ಸ್ ಆ ಬಾರ್ಡರ್ಸ್ ಎಲ್ಲ ಇಲ್ಲಿದ್ದಾವೆ ಒಂದೊಂದು ಕಂಬದಲ್ಲಿ ನಾಲ್ಕು ರಕ ಇದ್ರ ಹೆಸರೇ ಲತಾ ಮಂಟಪ ಲತಾ ಅಂದ್ರೆ ಬಳ್ಳಿ ಬಳ್ಳಿ ಅಂದ್ರೆ ಡಿಸೈನು ಒಂದು ಪಿಲ್ಲರ್ ಫೋರ್ ಡಿಸೈನ್ ಹಂಗೆ ಈ ಜಾಗದಲ್ಲಿ 280 ಡಿಸೈನ್ ಇದ್ದಾವೆ 280 ಡಿಸೈನ್ಸ್ 500 ಇಯರ್ಸ್ ಬ್ಯಾಕ್ ಇದು ಓಲ್ಡ್ ಡಿಸೈನ್ ಇವಾಗ ಲೇಟೆಸ್ಟ್ ಧರ್ಮಾವರದವರೆಲ್ಲ ಡಿಸೈನ್ ತಗೊಂಡು ಹಾಕಿ ಇವಾಗ ಧರ್ಮಾವರಂ ಸಿಲ್ಕ್ ಸ್ಯಾರಿ ಅಂತ ಅವ್ರು ಹೇಳ್ಕೊಂತಾರೆ ಇನ್ನು ತಮಿಳ್ನಾಡವ್ರು ಡಿಸೈನ್ ತಗೊಂಡು ಹಾಕಿ ಕಾಂಚೀಪುರಂ ಸಿಲ್ಕ್ ಸ್ಯಾರಿ ಅಂತ ಅವ್ರು ಹೇಳ್ಕೊಂತಾರೆ ನಾವು ಈ ಊರಿನಲ್ಲಿ ಇರೋದಕ್ಕೆ ನಾವು ಇದಕ್ಕೆ ಲೇಪಾಕ್ಷಿ ಡಿಸೈನು ಲೇಪಾಕ್ಷಿ ಬಾರ್ಡರ್ ಯಾವೊಂದು ಡಿಸೈನ್ ಇದರಲ್ಲಿ ಡಬಲ್ ರಿಪೀಟ್ ಆಗಿಲ್ಲ 500 ಇಯರ್ಸ್ ಬ್ಯಾಕ್ ಓಲ್ಡ್ ಈಗ ಲೇಟೆಸ್ಟ್ ಎಲ್ಲರೂ ಸ್ಯಾರಿನಲ್ಲಿ ಕಾಪಿ ಹೊಡಿತಾ ಇದ್ದಾರೆ ಬಾಡಿ ಏನೇನು ಕೌ ನಾವು ಇಸಿ ಒಂದು ಕೌ ಇಸ್ ಸ್ಟ್ಯಾಂಡಿಂಗ್ ನಿಂತ್ಕೊಂಡಂಗಿದೆಯಲ್ಲ ಒಂದೀಗ ಹೌದು ಈಗ ಮೇಯ್ತಾ ಇದೆ ಕರೆಕ್ಟ್ ಈಗ ಕರು ಹಾಲು ಕೊಡಿಸಿದೆ ಹೌದು ಹಂಗೆ ನಾನು ಬಾಡಿ ಒಂದೇ ಇದು ನಿಂತಿದೆ 3D ಮೇಯ್ತಿದೆ ಇದು ಕಾಫಿಗೆ ಹಾಲು ಕೊಡಿ ಅದು 3D ಅನ್ಕೊಳ್ಳಿ ಹೌದು ಹಂಗೆ ನಾವು ಕಂಪ್ಯೂಟರ್ ಮಾಡ್ತೀವಲ್ಲ ಹೌದು ಹೌದು ಅವರು ಶಿಲ್ಪಿ ಇಲ್ಲಿ ಇಲ್ಲಿ ಪಿಲ್ಲರ್ ಅಲ್ಲಿ ತೋರಿಸ್ಬಿಟ್ಟಿದ್ದಾರೆ ಸೂಪರ್ ಬಾಡಿ 3 ತಲೆ ಒಂದೇ ಬಾಡಿ 3 ಹೆಡ್ಸ್ ಸೂಪರ್ ಇದು ಎಂಟ್ರೆನ್ಸ್ ಕಲ್ಯಾಣ ಮಂಟಪಕ್ಕೆ ದಾರಿ ಹಾ ಇವಾಗ ನಮ್ಮ ಹಳ್ಳಿಯಲ್ಲಿ ಮದುವೆ ಆದ್ರೆ ಯಾರನ್ನೊಬ್ರು ದೊಡ್ಡವ್ರು ಇರ್ತಾರೆ ನೋಡ್ರಿ ಮನೆಗೆ ಯಜಮಾನ್ರು ಗೇಟ್ ನಲ್ಲಿ ನಿಂತ್ಕೊಂಡು ಬನ್ನಿ ಬನ್ನಿ ಅಂತ ಸ್ವಾಗತ ಕೊಡ್ತಾರೆ ಅವಾಗ ಈಶ್ವರ ಮದುವೆಗೆ ಇದು ಎಂಟ್ರಿ ಬರೋರಿಗೆಲ್ಲ ಸ್ವಾಗತ ಕೊಡ್ತಾ ಇದಾರೆ ಬ್ರಹ್ಮದೇವರು ಹೀ ಇಸ್ ದ ಮೈನ್ ಆರ್ಗನೈಸರ್ ಇವೆಂಟ್ ಆರ್ಗನೈಸರ್ ಮೈನ್ ಹೆಡ್ ಅವರೇ ಈ ಮದುವೆಗೆ ಪಂಚಮುಖ ಬ್ರಹ್ಮ ವಿಷ್ಣು ಇದ್ರಲ್ಲ ಅಲ್ಲಿ ತೋರಿಸಿದ್ರಲ್ಲ ಈ ಕಡೆ ಈ ಸೈಡ್ ಇದ್ರೆ ವಿಷ್ಣು ಈಶ್ವರ ಮದುವೆಗೆ ನೋಡ್ರಿ ಈಗ ನಮ್ಮ ಮನೆಯಲ್ಲಿ ಮದುವೆ ಆದ್ರೆ ಹೆಣ್ಮಕ್ಳು ಇರ್ತಾರಲ್ಲ ಗೇಟ್ ನಲ್ಲಿ ಹಿಂಗೆ ಇಟ್ಕೊಂಡು ಪನ್ನೀರ್ ಹಾಕೊಂಡು ವೆಲ್ಕಮ್ ಮಾಡ್ತಾರೆ ಅವಾಗ ಈಶ್ವರ ಮದುವೆಗೆ ವೆಲ್ಕಮ್ ಮಾಡಕ್ಕೆ 10 ಮೆಂಬರ್ಸ್ ಋಷಿ ಬಂದು ನಿಂತವ್ರೆ ಲೈನ್ ಆಗಿ 10 ಜನ ಕಿರೀಟ ಇರೋರು ರಾಜರ್ಷಗಳು ಕಿರೀಟ ಇಲ್ದಿರೋ ಸಪ್ತರ್ಷಗಳು 10 ಜನ ಋಷಿಗಳು ಸ್ವಾಗತ ಕೊಡ್ತಿದ್ದಾರೆ ಈ ತರ ನಡೆದಿದೆ ಕೈಲಾಸದಲ್ಲಿ ಮದುವೆ ಅಂತ ನಮ್ಗೆ ಇಲ್ಲಿ ಅವರು ತೋರಿಸಿರೋದು ಮತ್ತೆ ಅಲ್ಲಿ ಬನ್ನಿ ಜಟಾಯು ಪಕ್ಷಿಗೂ ರಾವಣಾಸುರಿಗೂ ಯುದ್ಧ ನಡೀತಾರೆ ಸರ್ ರಾವಣ ಸೀತಾದೇವ ಹೌದು ಅವಾಗ ಅವನ ಅಟ್ಯಾಕ್ ಮಾಡತ್ತಲ್ಲ ಬರ್ಡ್ ಅಟ್ಯಾಕ್ ಮಾಡ್ರೆ ಜಾಗ ಆಯ್ತು ಅವನ ಅದು ಎರಡಕ್ಕೆ ಕರೆದ್ಬಿಟ್ಟು ಹೊರಟೋಗ್ಬಿಟ್ಟ ಆ ಬರ್ಡ್ ಅಲ್ಲಿ ಬಿದ್ದು ಹೋಗಿ ಜಪ ಮಾಡ್ತಿರ್ತಾರೆ ರಾಮ ರಾಮ ಅಂತ ರಾಮ ಬಂದು ಬರ್ಡ್ ನೋಡಿ ಲಯ ಪಕ್ಷಿ ಅನ್ನಲ್ಲ ಆ ಲಯ ಪಕ್ಷಿನೇ ಲೇಪಾಕ್ಷಿ ಅಂತ ಹೆಸರು ಬಂತು ಅಂತ ಹೇಳೋದು ಅದು ಅವಾಗ ಬರ್ಡ್ಗೆ ಬ್ಲೆಸ್ಸಿಂಗ್ ಕೊಟ್ಟಿರ್ತಾರೆ ಸೀತಾದೇವಿ ಆಶೀರ್ವಾದ ಕೊಟ್ಟಿರ್ತಾರೆ ಅವಾಗ ಅವ್ರು ಇಟ್ಟಿರೋ ಪಾದ ಇದು ಇದ್ರಲ್ಲಿ ನೀರು ಬರ್ತಲೇ ಇರ್ತವೆ ಯಾವಾಗಲೂ ಇದು ಡ್ರೈ ಆಗಲ್ಲ 365 ಡೇಸ್ ಇದ್ರಲ್ಲಿ ವಾಟರ್ ಬರುತ್ತೆ ಅಲ್ಲಿ ಯಾಕೆ ಬರೋದು ನೀರು ಅಂದ್ರೆ ಈ ಬರಡು ಈ ನೀರು ಕುಡಿತಾ ಇರ್ತದೆ ರಾಮ ಬರೋವರೆಗೂ ಜೀವ ಇಟ್ಕೊಂಡಿದ್ದು ರಾಮನಿಗೆಲ್ಲ ವಿಷಯ ಹೇಳಿ ಸತ್ವ ಬಿಡುತ್ತೆ ಆವಾಗ ಸೀತಾದೇವಿ ಪಾದ ದೊಡ್ಡದಾಗೈತೆ ಯಾರ್ದು ಪಾದ ಇದು ಸೀತಾಸ್ ಫುಟ್ಪ್ರಿಂಟ್ ಸೀತಾಸ್ ಸೀತಾ ಬರಡ್ಗೆ ಬ್ಲೆಸ್ ಮಾಡ್ತಾರೆ ಅವಾಗ ಅವ್ರು ಇಟ್ಟಿರೋ ಪಾದ ನೀರು ಬರ್ತಾ ಇರ್ತಾರೆ ಪಾದ ದೊಡ್ಡದಾಗೈತಲ್ಲ ನಮ್ ತರ ಅವ್ರೇನು 5 ಅಡಿ 2 ಅಡಿ ಅಲ್ವೇ ಹೇಳ್ರಿ ತ್ರೇತಾ ಇದ್ರಲ್ಲಿ ಭಾರಿ ಹೈಟ್ ಇದ್ರಂತೆ ಅವಾಗ ಎಲ್ಲರೂ ಜನ ಹಂಗೆ ಹೈಟ್ ಜಾಸ್ತಿ ಇದ್ರು ದ್ವಾಪರೆಗ ಬರೋಷ್ಟೊತ್ತಿಗೆ ಹೈಟ್ ಕಡಿಮೆ ಆಗೋಬಿಟ್ರು ಇವಾಗ ಇದು ಕಲಿಗ ಬರೋಷ್ಟೊತ್ತಿಗೆ ಇನ್ನ ಕಡಿಮೆ ಆಗೋಬಿಟ್ಟಿದ್ದಾರೆ ನಾವು ಹೋಲಿಕ್ ಹೋಗಿ ನಾಳೆ ಫ್ಯೂಚರ್ ಇನ್ನ ಡೌನ್ ಆಗ್ತಾರೆ ಇನ್ನು ಹೈಟ್ ಆಗಲ್ಲ ಇದು ಟೆಂಪಲ್ ಸೆಕ್ಯೂರಿಟಿ ಇವರು ಕ್ಷೇತ್ರಪಾಲಕ ಹನುಮಾನ್ ಹನುಮಾನ್ ಮತ್ತೆ ಇಲ್ಲಿಗೆ ಬಂದ್ರೆ ಇಲ್ಲಿ ಊಟ ಮಾಡೋ ಪ್ಲೇಟ್ ನೋಡ್ಬೋದು ನೀವು ದೇವಸ್ಥಾನ ಕಟ್ಟೋ ಶಿಲ್ಪಿಗಳು ಊಟ ಮಾಡೋ ತಟ್ಟೆ ಮನುಷ್ಯ ಅಲ್ಪಿಸ್ಕೊಂಡು ಮಧ್ಯದಲ್ಲಿ ಅನ್ನ ಇಟ್ಕೊಂಡು ಸುತ್ತ ಒಂದು 10 ರಕ ಪಲ್ಯ ಇಟ್ಕೊಂಡು ಒಬ್ಬರು ತಿನ್ನೋ ತಟ್ಟೆ ಅವಾಗ ಜನ ಎಲ್ಲ 7 ಅಡಿ 8 ಅಡಿ ಇದ್ರು ಪ್ಲೇಟ್ ಪ್ಲೇಟ್ ತಾಲಿ ಅಂತಾರಲ್ಲ ಬಾಂಬೆ ಪ್ಲೇಟ್ ಅಂತಾರಲ್ಲ ಹೋಟ್ಲ್ಗೆ ಹೋದ್ರೆ ಕೊಡ್ತಾರಲ್ಲ ನಮ್ಗೆ ಇವಾಗ ಅದೇ ನಮ್ಗೆ ಇಷ್ಟು ದೊಡ್ಡ ಪ್ಲೇಟ್ ಕೊಡಲ್ಲ ಚಿಕ್ಕದ ಕೊಡ್ತಾರೆ
ಅವಾಗ ಜನ ಎಲ್ಲ ಎಂಟರ್ಡ್ ಇದ್ರಂತೆ. ಅದಕ್ಕೆ ಇಷ್ಟು ದೊಡ್ಡ ಪ್ಲೇಟ್. ನಾವಾದ್ರೆ ಫ್ಯಾಮಿಲಿ ಕುತ್ಕೊಂಡು ತಿನ್ಬೇಕು ಇವಾಗ. ಅವಾಗ ಅವನು ಒಬ್ಬನೇ ತಿಂತಾನೆ. ಇಲ್ಲಿ 3 ಪ್ಲೇಟ್ ಇದಾವೆ. ಕಿಚನ್ ಒಳಗೆ 40 ಪ್ಲೇಟ್ ಇದಾವೆ. 40 ಪ್ಲೇಟ್ಸ್ ಇದೆ. 40 ಪ್ಲೇಟ್ ಈ ತರ ಇದಾವೆ. ಓ ಅಲ್ಲಿ ಗೋಡೆ ಪಕ್ಕ ಇದಾವೆ ಅಲ್ಲಿ ಲೈನ್ ಆಗಿ ನಾನು ನಿಮಗೆ ಮಾಡಿ ತೋರಿಸಿದಷ್ಟೇ. ಓಕೆ ಓಕೆ. ಅದಕ್ಕೆ ಅಲ್ಲಿ ಈ ಸೈಡ್ ಎಲ್ಲ ಪ್ಲೇಟ್ಸ್ ಒಂದು ಜಾಗ ತೆಗೆದಿದ್ದಿಲ್ಲ. ಇಲ್ಲಿ ಇದಾವೆ ಇಲ್ಲಿ. ಓಕೆ ಓಕೆ. ಅಲ್ಲೇ ಅಲ್ಲೇ ಅವರು ಮಾಡಿಬಿಟ್ಟಿದ್ದಾರೆ. ಎಲ್ಲಿ ಕೆಲಸ ಮಾಡ್ತಾ ಇದ್ದರೆ ಅಲ್ಲಿ ಪ್ಲೇಟ್ ರೆಡಿ ಮಾಡ್ಕೊಂತಾರೆ. ಓಕೆ. ಹೆಂಗ್ಸರು ಅಲ್ಲಿ ಅಡಿಗೆ ಮಾಡ್ತಾರಲ್ಲ ಒಳಗಡೆ. ಅಡಿಗೆ ಮಾಡಿ ಅಲ್ಲಿಂದ ಊಟ ಇಲ್ಲಿ ತಗೊಂಡು ಬರ್ತಾರೆ. ಅವ್ರು ಎಲ್ಲಿದ್ರೆ ಅಲ್ಲಿ ತಕ ಬರ್ತಾರೆ, ಪ್ಲೇಟ್ ರೆಡಿ ಮಾಡ್ಕೊಂಡು ಅಲ್ಲೇ ಹಾಕೊಂಡು ತಿನ್ನೋದು, ಮತ್ತೆ ನೀರು ಹಾಕಿ ತೊಳೆದು ಬಿಡ್ತಾ ಇರ್ತಾರೆ, ಇನ್ನೊಂದು ಬ್ಯಾಚ್ ಬಂದು ಕುಟ್ಕೊಂಡು ಊಟ ಮಾಡ್ತಾರೆ. ಹಂಗೆ ಈ ಲಿಂಗ ಹೆಸರು ತಾಂಡವೇಶ್ವರ ಲಿಂಗ. ದೇವಸ್ಥಾನ ಕಟ್ಟಿದ ಮೊದಲಿಗೆ ಈ ಲಿಂಗ ಈ ಜಾಗದಲ್ಲಿದೆ. ಇದಕ್ಕೆ ಚೋಳರಾಜ ಅಂತ ತಮಿಳ್ನಾಡು ರಾಜ, ರಾಜ ಹೆಸರು ಮಾಧವರ್ಮ. ಅವನು ಈ ಬೆಟ್ಟ ಮೇಲಕ್ಕೆ ಬಂದ. ನಾನು ಹೇಳಿದ್ರು 12th century 800 ಇಯರ್ಸ್ ಬ್ಯಾಕ್. ಮಾಧವರ್ಮ ರಾಜ ಇಲ್ಲಿಗೆ ಬಂದು ತಮಿಳ್ನಾಡವರು ಈ ಲಿಂಗ ಸ್ಥಾಪನೆ ಮಾಡಿದ. ಆ ಚೋಳರಾಜನೇ ಆ ಎರಡು ಮಂಟಪ ಕಟ್ಟಿರೋದು. ಈಗ ಪ್ರೆಸೆಂಟ್ ಅದರಲ್ಲಿ ಯಾಗ ಮಾಡ್ತಾರೆ, ಚಂಡಿ ಯಾಗ ಶಿವರಾತ್ರಿಗೆ ಎರಡು ದಿನ. ಅಲ್ಲಿ ಯುಗಾದಿ ಹಬ್ಬದ ದಿವಸ ಪುರೋಹಿತರಲ್ಲಿ ಕುತ್ಕೊಂಡು ಪಂಚಾಂಗ ಓದ್ತಾರೆ ಈಗಲೂ. ಆ ಎರಡು ಮಂಟಪ ಈ ಲಿಂಗ 800 ಇಯರ್ಸ್ ಓಲ್ಡ್. ಸೀತಾದೇಪಾದ ರಾಮಲಿಂಗ ಹನುಮಲಿಂಗ ತ್ರೇತಾಯುಗದಿಂದ ಇದ್ವು. ಇನ್ನೊಂದು ಲಿಂಗ ಅಗಸ್ತ್ಯ ಮಹಾಮುನಿ ಪ್ರತಿಷ್ಠೆ ಮಾಡಿಸಿರೋದು 5000 years ಬ್ಯಾಕ್, ಅದು ಇಲ್ಲಿದೆ. ಇವೆಲ್ಲ ನೋಡ್ತಾನೆ ವಿರೂಪಣ್ಣ. ಇಲ್ಲಿ ರಾಜ ಹತ್ರ ಹೋಗಿ ಪರ್ಮಿಷನ್ ಕೇಳಿದ್ರೆ ರಾಜ ಹಣ ಕೊಡ್ತಾ ಇದ್ದಾನೆ. ಆ ಹಣ ತಕ್ಕ ಬಂದು 1522 ಬಿಗಿನ್ ಮಾಡ್ತಾನೆ ದೇವಸ್ಥಾನ ಕಟ್ಟಕ್ಕೆ. 1538 ಅವನಿಗೆ ಅಲ್ಲಿ ಕಣ್ಣಾಯ್ತು. 16 ವರ್ಷ ಟೆಂಪಲ್ ಕಟ್ಟು. ನಂಬರ್ ಆಫ್ ಪೀಪಲ್ ಒಬ್ಬರಿಬ್ಬರು ಕೆಲಸ ಅಲ್ಲ ಇದು. ಹೌದೌದು, ತುಂಬಾ ಜನ. 16 ವರ್ಷ ಟೆಂಪಲ್ ಕಟ್ಟು. ಅವಾಗ ಅವ್ರದ್ದು ಕೆಲಸನೇ ಬರೀ ಟೆಂಪಲ್ ಕಟ್ಟೋದು ಗೊತ್ತಿಲ್ಲ. ದೊಡ್ಡ ಪ್ರಾಜೆಕ್ಟ್ ಅವ್ರಿಗೆ. ಹೌದು, ಮಾಡ್ಬೇಕಂದ್ರೆ ಟೆಂಪಲ್ ಒಂದು ಪ್ರಾಜೆಕ್ಟ್. ಟೆಂಪಲ್ ಒಂದು ಪ್ರಾಜೆಕ್ಟ್. ಇಲ್ಲಿ ಸ್ಟೋರಿ ಎಲ್ಲ ಬರ್ದಿದ್ದೆ ಕನ್ನಡದಲ್ಲಿ. ನಾನು ನಿಮ್ಗೆ ಏನ್ ಹೇಳ್ತಾ ಇದ್ದೀನಿ, ಹಳೆ ಕನ್ನಡ ಆಗಿದೆ, ಮಾಮೂಲಿ ಕನ್ನಡ ಅಲ್ಲ. ಓಕೆ, ಹಳೆ ಕನ್ನಡ ಅಂತಾರೆ. ಅವಾಗ ಶಿಲ್ಪಿಗಳು ಕನ್ನಡದವರಂತೆ, ಹಂಪಣ್ಣ ಜಕ್ಕಣ್ಣ ಅಂಬರು. ಸ್ಟೋರಿ ಎಲ್ಲ ಕನ್ನಡದಲ್ಲಿ ತೋರಿಸ್ತಾರೆ, ಓಲ್ಡ್ ಕನ್ನಡ. ನಮ್ಗೆ ಓದಕ್ಕಾಗಲ್ವೇ ಅಂತ. ಓಕೆ, ಈ ಥರ ಒಂದು 5-6 ಪ್ಲೇಸಸ್ನಲ್ಲಿ ಇದಾವೆ ಸ್ಟೋರಿ, ಎಲ್ಲ ಗೋಡಿನ ಮೇಲೆಲ್ಲ ಬರ್ತಿದ್ದಾರೆ. ಓಕೆ ಓಕೆ. ಇನ್ನು ಈ ತುಳಸಿ ಕಟ್ಟೆ ಇಷ್ಟು ದೊಡ್ಡದ ನೀವು ಮನೇಲಾಗಿ ಇಟ್ಕೊಳ್ತೀರಾ ಈಗ? ಚಿಕ್ಕದಾಗಿ ಇಟ್ಕೊಳ್ತೀರಲ್ಲ, ಇಷ್ಟೇ ಅಲ್ವಾ ಇಟ್ಕೊಂಬಂದು? ಯಾಕೆ ಇಷ್ಟು ದೊಡ್ಡದಾಗಿದೆ ಅಂದರೆ ಆ ಪ್ಲೇಟ್ ನೋಡಲಿಲ್ವಾ? ಆ ಪ್ಲೇಟಲ್ಲಿ ಅವ್ರಿಗೆ ಮ್ಯಾಚ್ ಆಗುತ್ತೆ. ಅವರು ಹೈಟ್ ಇದ್ರಂತೆ, ಅವ್ರಿಗೆ ನಮಗೆ ದೊಡ್ಡದು, ಅವ್ರಿಗೆ ಅವ್ರಿಗೆ ಸರಿಯಾಗಿದೆ. ಮತ್ತೆ ಹಿಂಗೆ ಬನ್ನಿ, ಇಲ್ಲೊಂದು ಸ್ಟೋರಿ ಇದೆ. ಅವನೇ ಹೇಳ್ಬೇಕಾಯ್ತು, ಮಿಸ್ ಆಯ್ತು. ಹೌದಾ? ನೀವು ಗೋಕರ್ಣ ನೋಡಿದ್ರೆ ಸರ್ ಕರ್ನಾಟಕದಲ್ಲಿ? ಹೌದು. ಆತ್ಮಲಿ ಕತೆ ಬರುತ್ತೆ, ರಾವಣಾಸುರ ತಪಸ್ ಮಾಡಿದ್ರೆ ಈಶ್ವರ ಒಂದು ಲಿಂಗ ಕೊಡ್ತಾನೆ ನೋಡ್ರಿ. ಎರಡಕ ಮಧ್ಯದಲ್ಲಿ ಬಿಳಿ ಪೈಂಟ್ ಇದೆ ನೋಡ್ರಿ. ಹೌದು, ಅವರೇ ಈಶ್ವರ ಮೂರ್ನಾಕನ್ನೆಲ್ಲ ಇದೆ. ಆ ಈಶ್ವರ ಹಿಂಗೆ ರೈಟ್ ಹ್ಯಾಂಡ್ ಟೂ ಫಿಂಗರ್ಸ್ ಅಲ್ಲಿ ಒಂದು ಲಿಂಗ ಇಟ್ಕೊಂಡಿದ್ದಾನೆ, ಚಿಕ್ಕದು ವೈಟ್ ದು. ಅದು ಆತ್ಮಲಿಂಗ ತೆಗೆದು ರಾವಣಿಗೆ ಕೊಟ್ಟು ಹೇಳ್ತಾನೆ, ಕಳಗಿಡಿದ್ರೆ ನೀನ್ ತಗೊಂಡು ಹೋಗ್ಬೇಕದು ಅಂತ. ಅವ್ನ ಕೈನಲ್ಲಿ ಇಟ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದಾನೆ ಶ್ರೀಲಂಕಾಗೆ. ಮಧ್ಯದಾರಿನಲ್ಲಿ ಇಲ್ಲಿ ಗಣೇಶ ಬಂದ ನೋಡಿ, ಬ್ರಾಹ್ಮಣ ಒಂಥರ ವೇಷ ಹಾಕೊಂಡು ಹಸುಳು ಮೇಯಿಸ್ತಾ ಇದ್ದಾನೆ ಗಣೇಶ. ರಾವಣ ಅಲ್ಲಿ ಬರೋ ಸತ್ಗೆ ಸಾಯಂಕಾಲ ಆಗಬಿಡುತ್ತೆ, ಸಂಧ್ಯಾ ವಂದನ ಮಾಡ್ಬೇಕಂತ ಲಿಂಗ ಇವ್ ಕೈನಲ್ಲಿ ಮಾಡ್ಕೊಂಡು. ಅವ್ನು ಸ್ನಾನ ಮಾಡ್ತಿದ್ದಂಗೆ ಈ ಹುಡುಗ ಹಿಂದಿಂದಲೇ ಮೊರಸಲ್ಲಿ ಕೂಗಿ ಜಾಸ್ತಿ ತೂಕ ಆಯ್ತಂತ ರಾವಣಾಸುರ ಬರ್ದಿದ್ದಂಗೆ ಲಿಂಗ ಕಳಗಿಟ್ಬಿಟ್ಟ. ದಟ್ ಪ್ಲೇಸ್ ಗೋಕರ್ಣ, ಕಾರವಾರ ಡಿಸ್ಟ್ರಿಕ್ಟ್. ನೀವು ಅಲ್ಲೋದ್ರೆ ರಿಯಲ್ ಆತ್ಮಲಿಂಗ ನೋಡ್ಬೋದು. ಆ ಸ್ಟೋರಿನ ನಮ್ಗೆ ಪೇಂಟ್ ಅಲ್ಲಿ ಸಿಂಪಲ್ ಆಗಿ 4 ಬೊಂಬೆನಲ್ಲಿ ಹಾಕಿ ತೋರಿಸ್ತಾರೆ. ಇನ್ನ ನೀವು ಪೇಂಟಿಂಗ್ ನ ಡಿಸೈನ್ ನೋಡ್ಬೇಕಂದ್ರೆ ನೋಡಿ, ಈ ಟೋಪಿಲ್ಲ ಸೆಂಟರ್ ಫ್ಲವರ್ ತರ ಐತಲ್ಲ, ಈಗ ನಿಮ್ಮ ಮನೆಗಳಲ್ಲಿ ಸೋಫಾ ಕವರ್ ಮೇಲೆ ಡೋರ್ ಕರ್ಟನ್ ರಗ್ ಮೇಲೆ ಬರುತ್ತಲ್ಲ, ಆ ಟೋಪಿಲ್ಲ ಸೆಂಟರ್ ಬ್ಯಾರೆ ಡಿಸೈನ್ ಇದೆ ನೋಡಿ. ಮತ್ತೆ ಬಾರ್ಡರ್ ಬ್ಯಾರೆ ಡಿಸೈನ್, ಈ ಕಡೆ ಬಾರ್ಡರ್ ಬ್ಯಾರೆ ಡಿಸೈನ್, ಈ ಟೋಪಿಲ್ಲ ಸೆಂಟರ್ ಬ್ಯಾರೆ. ಹಂಗೆ ಈ ಹಾಲ್ ಎಲ್ಲ ಡಿಸೈನ್ ಇವೆ. ನಾವು ಕೌಂಟ್ ಮಾಡಿದ್ರೆ 450 ಡಿಸೈನ್ ಇಲ್ಲಿದೆ. ಹಿಂದ್ಗಡೆ ನೋಡಿದ್ರೆ 280, ಟೋಟಲ್ 730 ಡಿಸೈನ್ ಇದೆ ಈ ದೇವಸ್ಥಾನದಲ್ಲಿ. 500 ಇಯರ್ ಓಲ್ಡ್ ಇದೆ. ಇವಾಗ ಲೇಟೆಸ್ಟಿಗೆ ಡಿಸೈನ್ ಎಲ್ಲ ಕಾಪಾಡು. ಇದು ಇಲ್ಲಿ ಹಿಸ್ಟ್ರಿ ಅವರೇ ಇನ್ವಾಲ್ವ್ ಮಾಡ್ಕೊಂಡು. ಇನ್ನು ನಂದಿ ನೋಡ್ತೀರಾ ಮೇನ್ ರೋಡ್, ಈ ಸ್ಟೋರಿಯನ್ನು ಇಷ್ಟ ಹೇಳ್ತಾರೆ.